ನಾಗವರ, ಅದೇನೋ ಸಮಾಚಾರ ಹೇಳ್ತೀನಿ ಅಂತ ಕರ್ಕೊಂಡ್ ಬಂದೆ, ಸುಮ್ನೆ ಮೌನವಾಗೇ ಇದೆಯಲ್ಲ, ಏನದು? ಇಲ್ಲ ಇವನ ಬಾಯಿ ಬಿಡು, ಯಾಕೆ ನಾಗವರ ಸುಮ್ಕೆ ಇದೆಯಾ? ಅದ್ ಏನು ಈಸಿ ಆಗಿ ಹೇಳ. ಅದು ಅದು ಏನು ಅಂದ್ರೆ, ಬೆಟ್ಟಯ್ಯ, ನಾವು 8 ದಿವಸ ಅಂತ ಈ ಕಾರ್ ಜೀವನ ಸಾಗಿಸ್ಕೊಂಡು ಹಿಂಗೆ ಇರೋದು, ನಾವು ಜೀವನದಲ್ಲಿ ಮುಂದುವರಿಯೋದು ಬೇಡವಾ? ನಾಗ ದೇವತೆ ದಯದಿಂದ ಚಂದಾಗೆ ಇದ್ದೀವಲ್ಲೋ, ನಮ್ಗೇನ್ಲ ಕಮ್ಮಿ ಆಗೈತೆ? ಹಂಗಲ್ಲ ಬೆಟ್ಟಯ್ಯ, ನಾಗ ದೇವತೆ ಆಶೀರ್ವಾದ ಅಂತೂ ಐತೆ ಬಿಡು, ಆದ್ರೂ ನೀನ್ ನಾನ್ ಹೇಳ್ದಂಗ್ ಕೇಳಿದ್ರೆ ನಾವು ನಮ್ಮ ಕಾಡಿನ ಜನ ಸುಖವಾಗಿರ್ಬೋದು. ನೀನು ಒಗಟಂಗ್ ಮಾತಾಡ್ಬೇಡಪ್ಪ, ನೀನು ಅದೇನು ಈಸಿ ಅಂತ ಹೊಡೆದು ಹೇಳ. ನೋಡು ಬೆಟ್ಟಯ್ಯ, ಬ್ಯಾಟಿಯಿಂದ ಒಬ್ಬ ರಾಬರ್ಟ ಅಂತ ಬಂದಿದ್ದಾನೆ, ಅವನು ಬೌಸ್ ಇರುವಂತ, ಅವನು ನನಗೂ ಪರಿಚಯ ಆಗೋಯ್ತು. ಅವನು ಬಹಳ ದೊಡ್ಡ ಮನುಷ್ಯ, ಅವನ ಹತ್ರ ಬಹಳ ದುಡ್ಡು ಐತೆ, ನಾವ್ ಅವನಿಗೆ ಸಹಾಯ ಮಾಡಿದ್ರೆ ನಾವೆಲ್ಲರೂ ಸುಖವಾಗಿರ್ಬೋದು. ಈ ವಿಷಯನ ನಿನ್ನ ಹತ್ರ ತಿಳಿಸಿ, ನಾವಿಬ್ರು ಜೊತೆಗೆ ಸೇರ್ಕೊಂಡೆ ಈ ವ್ಯವಹಾರ ಮಾಡೋಣ ಅಂತ. ಎಂತ ವ್ಯವಹಾರನ ಮಾಡೋದು? ವ್ಯವಹಾರ ಹೆಂಗೆ ಅಂತಂದ್ರೆ, ನಮ್ ಕಾಡಿನಲ್ಲಿರೋ ಬೆಲೆ ಬಾಳೋ ಪ್ರಾಣಿಗಳನ್ನ ಕೊಂದು ಆ ಪ್ರಾಣಿಗಳ ಚರ್ಮಾನ, ಆನೆ ದಂತಾನ, ಗಂಧದ ಮರಾನ ರಾಬರ್ಟನ್ ಪಾಲ ಮಾಡೋದು, ಕೈ ತುಂಬಾ ಹಣ ಇಸ್ಕೊಳ್ಳೋದು. ಏನ್ ನೀನ್ ಅಂದಿದ್ದು? ನಮ್ಮ ಕಾಡನ್ನ ನಾವೇ ದರೋಡೆ ಮಾಡ್ಬೇಕಾ? ನಮ್ಮ ಕಾಡು ನಮ್ಮ ತಾಯಿ ಇದ್ದಂಗ ಕಂಡ್ಲ, ತಾಯಿನ ಆರಾಧಕ್ಬೇಕು ಅಂತ ಹೇಳ್ತಿದ್ಯಾ? ನಿನಗೆ ಯಾಕ್ಲ ಬಂತು ಇಂತ ದುರ್ಬುದ್ಧಿ? ನಮಗೇನ್ಲ ಕಮ್ಮಿ ಆಗಿರೋದು? ನಮಗಿರೋ ನೆಮ್ಮದಿ ಸುಖ ಇನ್ ಯಾರ್ಗಳ ಆಯ್ತೆ? ಯಾವ್ರಿಗೆ ಬೇಕೋ ಆ ಹಾಳು ಹಣ. ನಾಗವಾರ ಬಾ, ರಾಬಟ ಬಾ. ನೀನು ನನ್ನ ಕ್ಯಾಂಪಕ್ ಬರ್ತೀಯ ಅಂತ ಕಾದು ಕಾದು ಸಾಕಾಗಿ ನಾನೇ ನಿನ್ನನ್ನು ಹುಡುಕೊಂಬಂದೆ. ಎಲ್ಲಿಗೆ ಬಂತು ನಮ್ಮ ವಿಷಯ? ನಿನ್ನ ವಿಷಯನೇ ಮಾತಾಡ್ತಾ ಇದ್ದೀವಿ ರಾಬಟ. ನಾನು ಹೇಳಿದ್ದ ನನ್ನ ಗೆಳೆಯ ಬೆಟ್ಟಯ್ಯ ಅಂತ, ಇವನೇ. ಓ, ಈತಾನೇನ ಬೆಟ್ಟಯ್ಯ? ಶರಣಸ್ವಾಮಿ. ಬೆಟ್ಟಯ್ಯ, ನಾಗವಾರ ನಿನ್ನ ಬಹಳ ದೊಡ್ಡ ಮನುಷ್ಯ ಅಂತ ಹೊಗಳ್ತಾ ಇದ್ದ, ಹಾಗೆ ನನ್ನ ವಿಷಯನು ಹೇಳಿರ್ಬೇಕಲ್ಲ. ಓ, ಹೇಳಿ ಆಯ್ತು, ಕೇಳಿ ಆಯ್ತು. ನೋಡಿ, ನೀವು ದುಡ್ಡಿನಿಂದ ನಮ್ಮನ್ನು ಕೊಂಡ್ಕೊಳಕ ಆಗಿಲ್ಲ, ನಾವು ಯಾವ ಪ್ರಾಣಿನ ಸಾಯಿಸಲ್ಲ, ಯಾವ ಗಂಧದ ಮರನ ಕಡಿಯಲ್ಲ, ಗೊತ್ತಾಯ್ತಾ? ಬಂದಾರ ಹಿಡ್ಕೊಂಡು ಹೊಂಟೋಗಿ. ನಾಗವಾರ ಬಾಯ್. ಅವನು ದತ್ತಿ ನನ್ನ ಮಗ, ನೀನು ಬದುಕೋ ದಾರಿ ತಿಳಿದಿರೋನು. ತಗೋ ಹೇಳ, ಕೆಲಸ ಶುರು ಮಾಡು. ಬೆಟ್ಟಯ್ಯ, ನೋಡು ನೋಡು, ಈ ಕಂತೆ ಗಟ್ಲೆ ದುಡ್ಡು ಬೇಡ ಅನ್ನಕ್ಕೆ ನಿನ್ನ ಮನಸ್ಸಾದ್ರೂ ಹೆಂಗೋ ಬರುತ್ತೆ, ಒಪ್ಕೊಳು. ನಾವಿಬ್ರು ಸೇರಿ ಯಾವಾರ ಶುರು ಮಾಡೋಣ. ಛೇ, ಇಂಥ ಕಸಕ್ಕೆಲ್ಲ ಆಸೆ ಪಡೋನಲ್ಲ ನಾನು, ಕಾಡಿದ್ರೇನೆ ನಾವು. ನೋಡೋ ನಾಗವಾರ, ಇಂಥ ವಿಷಜಂತುಗಳ ಮಾತು ಕೇಳಿದ್ರೆ ನೀನು ಕೇಳ್ತೀಯ. ಹಂಗಾರೆ ಈ ದುಡ್ಡು ಬೇಡ ಅಂತೀಯ? ಬಿಸಾಕ. ನಾಗವಾರ, ಕೋಳಿನ ಕೇಳಿ ಖಾರ ಅರಿಬೇಕಾಗಿಲ್ಲ. ಇಡೀ ದೇಶಾನೇ ನುಂಗಿ ನೀರು ಕುಡಿದು ತೇಗ್ತಾ ಇರೋ ಈ ಕಾಲದಲ್ಲಿ ಇಂಥ ನೀತಿ ಹೇಳೋರು ಸಹವಾಸ ಮಾಡಿದ್ರೆ ಹೊಟ್ಟೆಗೆ ಹಿಟ್ಟು ಸಿಗಲ್ಲ. ನೋಡೋ, ನಿನಗೆ ನನ್ನ ಸ್ನೇಹ ಬೇಕೋ ಇಲ್ಲ ಅವನ ಸ್ನೇಹ ಬೇಕೋ ನೀನೆ ತೀರ್ಮಾನ ಮಾಡ. ಬಟ್ಟ, ನಾವಿಬ್ರು ಅಣ್ಣ ತಮ್ಮಂದ್ರಿದ್ದಂಗಿದ್ದೀವಿ, ನೀನು ಇಲ್ಲದ ಕಿತಾಪತಿ ಮಾಡಿ ನಮ್ಮಿಬ್ರು ನಾಗರಿಸ್ಬೇಡ. ನಿನ್ ಲಾಭಕ್ಕೋಸ್ಕರವಾಗಿ ನಮ್ಮಿಬ್ರು ಮಧ್ಯೆ ದ್ವೇಷ ಹುಟ್ಟಾಕ್ಬೇಡ. ನೋಡು ಬೆಟ್ಟಯ್ಯ, ರಾಬಟ್ಟ ನನ್ಗೋಸ್ಕರ ಬಂದಿರೋನು, ಅವನು ನನ್ನ ಅತಿಥಿ. ನೀನು ನಾನು ಚಂದಾಗಿರ್ಬೇಕು ಅಂದ್ರೆ ನೀನ್ ಅವನಿಗೇನು ಮಾತಾಡ್ಕೊಡ್ದು, ನಾನವನ್ನ ಯಾವ ರೂಪದಲ್ಲೂ ಬಿಟ್ಕೊಡಕಿಲ್ಲ. ಏನಂದ್ರೆ ನೋಡೋ ನಾಗವಾರ, ನೀನು ನಾನು ನಮ್ಮೆರಡು ಗುಂಪುಗೂ ನಾಯಕರು, ಯಾವನಿಗೋಸ್ಕರ ನಮ್ಮಿಬ್ರು ಪ್ರೀತಿ ವಿಶ್ವಾಸ ಹಾಳಾಗೋದು ಬೇಡ. ನನ್ನ ಮಾತು ಕೇಳು. ನನ್ನ ಮಾತಿಗೆ ಬೆಲೆ ಸಿಗದೆ ಇದ್ಮೇಲೆ ನಿನ್ನ ಮಾತು ಕೇಳೋದು ಬೇಡ, ನಿನ್ನ ವಿಶ್ವಾಸನೂ ಬೇಡ, ನಿನ್ನ ಸಹವಾಸನೂ ಬೇಡ. ಹೌದಾ? ಹೌದು. ಹಂಗಾದ್ರೆ ಇವತ್ತಿಂದ ನೀನ್ ಯಾರೋ ನಾನ್ ಯಾರೋ, ಒಳ್ಳೆ ಬಲಭಾಗ ನನಗ್ ಸೇರಿದ್ದು, ಎಡಭಾಗ ನಿನಗ್ ಸೇರಿದ್ದು. ಅನ್ಯ ಆಗ್ಲಿ. ನೋಡೋ, ನಾಗದೇವತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಕಡೆಯವ್ರು ಯಾರು ನಿನ್ನ ಕಡೆ ಬರಲ್ಲ, ನಿನ್ನ ಕಡೆಯವ್ರು ಯಾರು ನನ್ನ ಕಡೆ ಬರ್ಕೊಡ್ತು. ಸಾರ್ ಹೇಳಿವನಿ ಶಾಬಾಸ್. ನಾಗವಾರ ಶಾಬಾಸ್, ಇವತ್ತಿಂದ ಈ ಕಾಡಿಗೆ ನೀನೇ ರಾಜ, ನನ್ನ ಬೆಂಬಲ ನಿನಗೆ ಯಾವಾಗ್ಲೂ ಇರುತ್ತೆ. ಒಂದೇ ವಾಟ್, ನೀನು ರತ್ನಗಿರಿ ಕಾಡ್ಗೆ ಹೋಗ್ತೀಯ? ನೋ ನೋ, ಐ ಡೋಂಟ್ ಸೆಂಡ್ ಯು. ಸುಮಿತ್, ಇಟ್ಸ್ ವೆರಿ ಡೇಂಜರಸ್ ಪ್ಲೇಸ್, ನಿನಗಿನ್ನೂ ಎಕ್ಸ್ಪೀರಿಯನ್ಸ್ ಆಲ್ರು. ನೋ ಸರ್, ನನಗೆ ಅವ್ರನ್ನ ಎದುರಿಸೋ ಧೈರ್ಯ ಇದೆ. ಎಷ್ಟೋ ಎಕ್ಸ್ಪೀರಿಯನ್ಸ್ ಬ್ರಿಲಿಯಂಟ್ ಆಫೀಸರ್ಗಳಿಗೂ ಆ ಸ್ಮಗ್ಲರ್ಸ್ ಗುಂಪನ್ನ ಹಿಡೀಲಿಕ್ಕೆ ಆಗ್ಲಿಲ್ಲ. ನಿಮ್ಮ ಅಪ್ಪನಿಗೂ ಧೈರ್ಯ ಇತ್ತು, ಬಟ್ ವಾಟ್ ಹ್ಯಾಪನ್, ಕಾಲ್ ಕಳ್ಕೊಂಡ.
ಹಾಯ್ ಡ್ಯಾಡ್. ಹಲೋ ಮೈ ಸನ್. ಒಂದ್ ಗುಡ್ ನ್ಯೂಸ್ ಡ್ಯಾಡ್. ಏನಪ್ಪ ಅದು? ಡ್ಯಾಡಿ, ನನಗೆ ರತ್ನಗಿರಿ ರೇಂಜ್ಗೆ ಫಾರೆಸ್ಟ್ ಆಫೀಸರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಯಾಕೆ ಡ್ಯಾಡ್ ಒಂಥರ ಆಗ್ಬಿಟ್ಟೆ? ಹಳೆ ಕತೆ ಜ್ಞಾಪಕ ಬಂತು, ಅದನ್ನೆಲ್ಲ ಹೇಳೋ ಕಾಲನೂ ಕೂಡ್ ಬಂತು. ಬಾ ಹೇಳ್ತೀನಿ. 25 ವರ್ಷಗಳ ಹಿಂದೆ ನಾನು ರತ್ನಗಿರಿ ಕಾಡ್ನಲ್ಲಿ ಆಫೀಸರ್ ಆಗಿದ್ದೆ. ನಿನ್ನ ತಾಯಿ ನಗರದಲ್ಲಿ ಡಾಕ್ಟರ್ ಆಗಿದ್ದೆ. ಆಗ ನಿನಗೆ 5 ವರ್ಷ. ಸುಮಿತ್ ಅಪ್ಪನವರ ಯಾಕೋ ಗುರು ಅಂತವ್ರಲ್ಲ, ಬರ್ರಿ ಬರ್ರಿ ಬರ್ರಿ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ. ನಮಸ್ಕಾರ. ಸಣ್ಣ ಕಣವ ನಮಸ್ಕಾರ. ಚೆನ್ನಾಗಿದ್ಯಾ ಬೆಟ್ಟಯ್ಯ? ಚೆನ್ನಾಗಿದ್ದೀನವ. ಏನ್ ವಿಷಯ ಬೆಟ್ಟಯ್ಯ? ದಣಿ, ನಾಳೆ ನಮ್ ಕಾಡ್ಗೆ ಅವ್ರ ಪೂಜೆ ಐತೆ, ಅದಕ್ಕೆ ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ಅವರು ನಮ್ ಕಾಡಿಗೆ ಬಂದು ಹೊಸದಾಗೈತೆ, ಅವ್ರನ್ನ ಕರ್ಕೊಂಡ್ ಬನ್ನಿ. ಬರ್ತೀನಿ. ಸರಿ, ಕರ್ಕೊಂಡ್ ಬರ್ತೀನಿ. ಹಾಗಾದ್ರೆ ನಾಳೆ ಕುಣಿತಾ ಕುಡಿತಾ ಎಲ್ಲ ಜೋರನ್ನು? ವರ್ಷಕ್ಕೊಂದಪ್ಪ ಹಿಂಗೆ ಹಬ್ಬ ಚಂದಾಗಿ ಮಾಡ್ತೀವಿ ಹೇಳಿ ಅವರಂತ ಹಬ್ಬ ನೋಡಿ ಬಹು ಸಂತೋಷ ಪಟ್ಟು. ಸಂತೋಷ ಆಯ್ತು. ಚಿಕ್ಕದವ್ರು ನೋಡ್ಬಿಟ್ಟು ಬಹಳ ಸಂತೋಷ ಪಟ್ಟವ್ರೆ. ದೇವ್ರೆ ದೇವ್ರೆ. ಏನ್ರ ಏನ್ ಬಿಟ್ಟೆ, ಏನಾಯ್ತು? ನಮ್ ಹೆಂಡ್ರು ಸಹ ಹೆಂಗಾಗವಳಂತೆ, ಏನಾಗ್ತಾಳೋ ಏನೋ ಗೊತ್ತಾಗ್ಲಿಲ್ವಲ್ಲ. ಯಾಕೆ, ಏನಾಗಿದೆ? ಮೊದ್ಲೇರಿಗೆ ಕಂಡ್ರವ್ವ, ಒಂದು ವಾರದಿಂದ ಬಹಳ ನೋವು ತಿಂತಾವಳೆ. ಅಯ್ಯೋ, ಬನ್ನಿ ಹೋಗೋಣ ರೀ. ಯಾರನ್ನಾದ್ರೂ ಪಾಟ್ರಾಸ್ ಕಳಿಸಿ ಮೆಡಿಕಲ್ ಕಿಟ್ ತರಿಸಿ. ಹೋಗೋಣ, ಬನ್ನಿ ಬನ್ನಿ. ನಾನು ಬಂದಿದ್ದೀನಿ, ನೀನ್ ನನ್ ಬಿಟ್ಟು ಸತ್ತೋಗ್ಬಾರ್ದು. ನೀನ್ ಸತ್ತೋಗ ನಾನು ಸತ್ತೋಯ್ತೀನಿ. ಡಾಕ್ಟ್ರವ್ವ, ಇವಾಗ್ಲ ಅವಾಗ ನನ್ನ ಹೆಂಡ್ರು ಸಾಯಂಗವಳೆ, ಅದಕ್ಕೆ ನಮ್ ಪೂಜಾರಪ್ಪ ಮಂತ್ರ ಹಾಕ್ತಾವ್ನೆ. ಮಂತ್ರ ನಾನ್ ಸನ್ಸ್. ಇವಳಿಗೆ ಏನು ಆಗಿಲ್ಲ, ತಗೊಂಡು ಹೋಗಿ. ಅವಳು ಬೇಡ ಬೇಡ, ನಿಮ್ಗೂ ಸಾಯ್ತಾವಳೆ. ಅವಳು ಕುಡಿಸೋಳಿಗೆ ಸಾಯ್ಬಾರ್ದು. ಅವಳು ಪ್ರೇತ ಗುಡಿಸಿ ಬಿಟ್ಟು ಹೋಗಕ್ಕಿಲ್ಲ. ಬೇಡ ಬೇಡ ಬೆಟ್ಟಯ್ಯ, ತಗೊಂಡು ಹೋಗಿ ಒಳಗಡೆ. ಸ್ವಲ್ಪ ಬಿಸಿನೀರು ತಗೊಂಡ್ ಬಾಮ್ಮ. ನಾ ಬೇಡ ಬೇಡ ಅಂತ ಪಡ್ಕೊಂಡೆ. ಅವಳು ಪ್ರೇತ ಆಗ್ತಾಳೆ, ಈ ಕಾಡನ್ನ ಯಾವಾಗ್ಲೂ ಕಾಡ್ತಾಳೆ. ಬೆಟ್ಟಯ್ಯ ಬೆಟ್ಟಯ್ಯ, ನಿನ್ ಗಂಡ್ಮಗು ಆಯ್ತು, ನಿನ್ ಹೆಂಡತಿಗೇನು ಅಪಾಯ ಇಲ್ಲ. ನೀವು ನನ್ನ ವಂಶಾನು ಉಳಿಸಿದ್ರಿ, ನಾನು ನನ್ನ ವಂಶ ಜನ ನಿಮ್ ಉಪಕಾರ ಎಂದೆಂದಿಗೂ ಮಾಡಿ ಹಾಕಿಲ್ಲವಾ. ಬೆಟ್ಟಯ್ಯ ಏನಿದೆಲ್ಲ ನೋಡು, ಡಾಕ್ಟರ್ ಆಗಿ ನನ್ನ ಕರ್ತವ್ಯ ನಾನ್ ಮಾಡಿದ್ದೀನಿ. ಒಳಗಡೆ ಹೋಗ್ಬೋದು ನೋಡಿ. ಬರ್ತೀರಿ? ಬನ್ನಿ ಹೋಗೋಣ. ವೆಲ್ ಡನ್ ಡಾಕ್ಟರ್. ಲೀಲಿ ಲೀಲಿ ಲಿ ಜಿ ಜಿ ಕಳಾಲೆ ಬಿಂಬ, ನನ್ನ ವಂಶಕ್ಕೆ ರಕ್ತ ಕೊಟ್ಟೋಳ್ ನೀನು. ನೀನು ಕಲ್ತಿರೋ ಎಲ್ಲ ವಿದ್ಯೆನು ನನ್ನ ಮಗನಿ ಕಲ್ಸ್ಬೇಕು. ಆಯ್ತು ದಣಿ, ನಾನು ಕಲ್ತಿರೋ ಎಲ್ಲ ವಿದ್ಯೆನು ಚಿಕ್ಕದಣಿಯವರಿಗೆ ಕಲ್ಸಿ ಕಾಡಿನ ವೀರ ಮಾಡ್ತೀನಿ. ಐ ಹೋಪ್ ಯು ವಿಲ್ ಡು ಇಟ್
ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಅಡೀರಿ. ಇನ್ನು ಯಾವ್ದಪ್ಪ ಗಾಡಿ ಎಷ್ಟು ಸ್ಪೀಡ ಬರ್ತಾ ಇದೆ? ಅದು ನಮ್ ರೋಡ್ ನಲ್ಲಿ ಮಗಳ ಗಾಡಿ ಇರ್ಬೋದಾ? ಹಲೋ ಸರ್, ಯಾವ್ದೋ ಸ್ಮಗ್ಲರ್ ಗಾಡಿ ಚೆಕ್ ಪೋಸ್ಟ್ ಮುಳ್ಕೊಂಡು ಹೀಗ್ತಾನೆ ಹೋಯ್ತು ಸರ್. ವಾಟ್? ಗೇಟ್ ಮುರ್ಕೊಂಡು ಹೋಯ್ತಾ? ಐ ಆಮ್ ಕಮಿಂಗ್. ಬೇಗ ಕೂತ್ಕೊಳ್ಳಿ, ಕಮ್ ಆನ್, ಹರಿಯ ಹರಿಯ. ನಾನು ಸಿಟಿಗೆ ಬರ್ತಾ ಇದ್ದೀನಿ, ಅಲ್ಲೇ ಬಂದು ರಿಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹಲೋ ರಾಬರ್ಟ್, ನನ್ನ ಕಳ್ಳ ಮಾಲ ಹಿಡಿದು ಅಭ್ಯಾಸನೇ ಹೊರತು ಬಿಟ್ಟ ಅಭ್ಯಾಸ ಇಲ್ಲ. ಅಂಡರ್ಸ್ಟ್ಯಾಂಡ್? ಬೇಟಯ್ಯ, ಇವ್ರನ್ನ ಬಿಟ್ಟು ಬರಕ್ ಹೋಗ್ತಾ ಇದ್ದೀನಿ. ಬೇಟಯ್ಯ, ಆ ಮಂತ್ರವಾದಿ ಮಾತ್ ಕೇಳಿ ಮಾತ್ರೆ ಕೊಡೋದ್ ನಿಲ್ಲಿಸ್ಬೇಡ. ನಾನ್ ಸಿಟಿಗ್ ಹೋಗಿ ಇವ್ರ ಕೈಯಲ್ಲಿ ಟಾನಿಕ್ ಕೊಟ್ಟು ಕಳಿಸ್ತೀನಿ. ಟೈಮ್ ಟೈಮ್ ಸರಿಯಾಗಿ ಕೊಡ್ಬೇಕು. ಮರಿಬೇಡ. ಮತ್ತೆ ಬರ್ತೀರಿ? ಮುಂದಿನ ಸಲ ಬರ್ತೀನಿ. ಬರ್ತೀನಿ. ಆಯ್ತು ಗಣಿ, ಸಣ್ಣ ಬರ್ತೀನಿ. ಬೇಟಯ್ಯ ಸಣ್ಣವ ಸಣ್ಣ. ಬರ್ತೀನಿ ಬೇಟಯ್ಯ. ಒಳ್ಳೇದು ಗಣಿ. ಓಹೋ, ಕಾಡ್ ರಸ್ತೆಗಳಲ್ಲಿ ಇದೇ ಪ್ರಾಬ್ಲಮ್. ರಸ್ತೆಗೆ ಏನಾದ್ರೂ ಒಂದು ಅಡ್ಡ ಬಿದ್ದಿರುತ್ತೆ. ರಾಜಾ ಬಾಯ್ಲೆ. ಇನ್ನು ಏನು ಆಗಿಲ್ಲ, ಆಗಬೇಕಾಗಿರೋದು ಇನ್ನು ಮುಂದೆ ಇದೆ. ರಾಬರ್ಟ್ ನೀನಾ? ಹೌದು ನಾನೇ. ಅನುಮಾನವೇ ಇಲ್ಲ ರಾಬರ್ಟ್. ಮಿಸ್ಟರ್ ಕಿಶನ್, ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಕಾಡ್ನಲ್ಲಿರೋ ಹುಲಿ ನನ್ ನೋಡಿದ್ರೆ ಸಾಕು, ಅದು ಹಿಂದಿರುಗು ನೋಡದಂಗ ಓಡ್ ಹೋಗುತ್ತೆ. ಯಾಕ್ ಗೊತ್ತಾ? ಅದಕ್ಕೆ ನಾನು ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀನೋ ಅಂತ ಭಯ. ಡೋಂಟ್ ಟ್ರೈ ಟು ಬಿಕಮ್ ಸ್ಮಾರ್ಟ್ ಮಿಸ್ಟರ್ ಕಿಶನ್. ಅತಿ ಬುದ್ಧಿವಂತಿಕೆ ಅಪಾಯಕ್ಕೆ ಮೂಲ.
ಸೂರ್ಯ ಮುಳುಗೋದ್ರೊಳಗೆ ನೀನ್ ಹಿಡಿದಿರೋ ಮಾಲನ್ನ ನಮ್ಮ ವಶಕ್ಕೆ ಒಪ್ಪಿಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಮಗು ಸ್ಮಶಾನದಲ್ಲಿ. ಅಂಡರ್ಸ್ಟ್ಯಾಂಡ್? ಬಾಯ್ ರಾಬರ್ಟ್. ರಾಬರ್ಟ್ ಮಾಲನ್ನ ಬಿಟ್ಟು ಅಭ್ಯಾಸ ಇಲ್ಲ ಅಂದ್ಯಲ್ಲ, ನನಗೂ ಅಷ್ಟೇ, ಹಿಡಿದು ಮಾಲನ್ನ ಬಿಟ್ಟು ಅಭ್ಯಾಸ ಇಲ್ಲ ಕಣ. ಮಾತಾಡ್ ಸೀತಾ, ಸೀತಾ ಪ್ಲೀಸ್ ಸೀತಾ ಮಾತಾಡು ಸೀತಾ. ಸೀತಾ ನಿನ್ನ ನನ್ ಕೈಯಲ್ಲಿ ಕೊಟ್ಟು ನಿನ್ ತಾಯಿ ಸುತ್ತದ್ಲು. ಸುಮಿತ್, ನಾನು ಕುಂಟನಾಗಿ ಹೇಡಿಯಾಗ್ಬಿಟ್ಟೆ. ಯಾಕೆ ಯಾಕೆ ಗೊತ್ತಾ? ನನ್ನ ಸೇಡಿಗಿಂತ ನಿನ್ ಭವಿಷ್ಯ ನನ್ನ ಮುಖ್ಯವಾಗಿತ್ತು. ಇವಾಗ ನನ್ನ ಸೇಡ್ ತೀರಿಸೋ ಅವಕಾಶ ಸಿಕ್ಕಿದೆ. ನಡಿ, ನಿನ್ ಜೊತೆ ನಾನು ಬರ್ತೀನಿ. ಸರಿ ಡ್ಯಾಡಿ. ಮಮ್ಮಿ, ನಿನ್ ಸಾವು ಕಾರಣರಾದ ದ್ರೋಹಿಗಳನ್ನ ನಾನ್ ಜೀವ ಸಹಿತ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ ಮಮ್ಮಿ. ಆಶೀರ್ವಾದ ಮಾಡಮ್ಮ. ನಾಗವಾರ, ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ನೀನಿನ್ನು ಆ ಬೆಟ್ಟ ಏನಿಗೂ ಹೆದರಬೇಕಾಗಿಲ್ಲ. ನಿನ್ನ ರಕ್ಷಣೆಗೆ ಬೇಕಾದ ಬಂದೂಕುಗಳು, ಬಾಂಬ್ಗಳು ಎಲ್ಲ ಸಿದ್ಧ ಮಾಡ್ಕೊಂಡೇ ಬಂದಿದ್ದಾನೆ ನಮ್ ಖಾನ್. ಒಳ್ಳೆ ಕೆಲಸ ಮಾಡಿದೆ ರಾಬಟ್ಟ, ಒಳ್ಳೆ ಕೆಲಸ ಮಾಡಿದೆ. ಇನ್ನು ಮೇಲೆ ಸುಲಭವಾಗಿ ಕಾಡ್ನ ಕೊಳ್ಳೆ ಹೊಡಿತೀನಿ. ನನ್ನ ಕಸ್ಬಿಗೆ ಯಾರಾದ್ರೂ ಅಡ್ಡ ಬಂದ್ರು ಅಂದ್ರೆ ಗುಂಡ ಹಾರಿಸಿ ಗುರುತೇ ಸಿಗದಾಗ ಮಾಡ್ತೀನಿ. ಇವ್ರು ಯಾರು? ಇವನ ಇವನೇ ಕಣಯ್ಯ, ನಮ್ಮ ಮಾಲನ್ನ ಪರದೇಶಕ್ಕೆ ಕಳಿಸಿ ಸಾವಿರಾನ ಲಕ್ಷ ಲಕ್ಷಾನ ಕೋಟಿ ಮಾಡೋ ಭೂಪ ಖಾನ್ ಅಂತ ಇವನ ಹೆಸರು. ಹೌದ್ರ? ಅಡ್ಬಿದ್ದೆ ಬುದ್ಧಿ. ನಾಗಾವರಣ ಅವಳಿಗೆ ಜಾಸ್ತಿ ಆಗೋಯ್ತು. ಕಾಡಿನ ಸಂಪತ್ತೆಲ್ಲ ಹಾಳಾಗೋಯ್ತಾ ಇದೆ. ಕಾಡನ್ನು ಕಾಯಕ್ಕೆ ಬಂದ ದಣಿಗಳೆಲ್ಲ ಕಾಡು ಕಳ್ಳರಿಗೆ ಸಹಾಯ ಮಾಡ್ತಾರೆ, ಇಲ್ಲ ಎದುರ್ಕೊಂಡು ಹೊಂಟೋಯ್ತಾರೆ. ನಮ್ಮ ಹಳೆ ದಣಿಗಳ ತರ ಯಾರೂ ಬರ್ಲೇ ಇಲ್ವಲ್ಲ. ಈಗ ಬರೋ ಹೊಸ ದಣಿಗಳು ಹೆಂಗಿರ್ತಾರೋ ಏನ್ ಕತೇನೋ. ಬಂದ ಮೇಲೆ ತಾನೇ ಗೊತ್ತಾಗೋದು. ಆ ಹುಚ್ಚ ನನ್ನ ಮಗ ಯಾವಾಗ ನೋಡಿದ್ರು ಬರೀ ನದಿ ಹತ್ರನೇ ಇರ್ತಾನೆ. ಸರ್ಕಾರದವರು ಒಬ್ಬ ಆಫೀಸರ್ನು ಇಲ್ಲಿ ಕಳಿಸೋದಿಲ್ಲ. ನಾನೇನ್ ಇಲ್ಲಿ ಗಾರ್ಡು, ರೇಂಜರು, ಕನ್ಸರ್ವೇಟರು, ಇಲ್ಲ ವಾಚ್ ಮ್ಯಾನು, ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಿತ್. ಎಸ್ ಡ್ಯಾಡ್. 20 ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ ಜ್ಞಾಪಕ ಇದೆಯಾ? ಅದೆಲ್ಲ ನಂಗೆ ಜ್ಞಾಪಕ ಇಲ್ಲ ಡ್ಯಾಡಿ. ನೀವು ಕತೆ ಹೇಳದ್ಮೇಲೆ ಒಂದೊಂದಾಗಿ ಜ್ಞಾಪಿಸ್ಕೊತಾ ಇದ್ದೀನಿ. ಹೋಗು, ಅಲಗೈ ತಗೊಂಡು. ಆಯ್ತು ಸರ್. ಚಿಕ್ಕಿ,
ಈ ನಡುವೆ ಏನ್ ಚಕಮುಖ್ಯ ಕಾಣಿಸ್ತಾಳಲ್ಲ, ಇವಳು ಅಂದ ನೋಡಿ ನಾನು ಮಿಕ್ಕ ಮಿಕ್ಕಾದ ಕಣ್ಣು ಬಿಡೋದಾಯ್ತು, ಬರೀ ನೋಡೋದೇ ಆಯ್ತು, ಮಾತಾಡಕ್ ಆಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ. ನೋಡ ನನ್ ನೋಡ್ ನಗ್ತಿಯನ್ನ ನೀನು, ನನ್ ಕಂಡ್ರೆ ಈ ಕಾಡಿನ ಪ್ರಾಣಿಗಳೆಲ್ಲ ಗಡಗಡ ನಡಗತ್ತೆ. ಒಂದು ನೋಡ ಬಂದ್ ನನ್ ಮುಂದೆ ಕೂತಿದ್ದಿಲ್ಲ, ಎಷ್ಟು ಆಫೀಸರ್ ಬಂದ್ರು ಎಷ್ಟು ಆಫೀಸರ್ ಹೋದ್ರು, ನಿನ್ನೆ ಬಂದ್ ನೋಡ ನನ್ ನೋಡ್ ನಗ್ತಿಯನ್ನ ನೀನು. ಲೇ ನಾನ್ ಒಬ್ಬನೇ ಯಾಕೆ, ನೀನ್ ನೋಡಿ ಇಡೀ ಕಾಡೇ ನಗ್ತಾ ಇದೆ. ಯಾಕೆ ಯಾರು ಸಿಗ್ಲಿಲ್ವಾ? ನೀನ್ ಒಬ್ಬನೇ ಮಾತಾಡ್ತಾ ಕುಂತಿದ್ಯಲ್ಲ ಮರದ ಜೊತೆ. ಅದಾ ನೀ ಕೇಳಿಸ್ಕೊಂಡ್ಯಾ? ಈ ಎದುರು ಗಾಳಿಗೆ ಏನು ಕೇಳಿಸ್ತಿಲ್ಲ, ನೀನು ಬಾಯಿ ಆಡಿಸೋದಷ್ಟೇ ಕಾಣಿಸ್ತು. ಸಂತೋಷ, ಒಳ್ಳೇದಾಯ್ತು. ನಾನ್ ಯಾಕೆ ಮರದ ಕಡೆ ಕೂತಿದ್ದೀನಿ ಗೊತ್ತಾ? ಯಾಕೆ? ದಿ ಗ್ರೇಟ್ ಸ್ಮಗ್ಲರ್. ರಾತ್ರಿ 12 ಗಂಟೆಗೆ ಈ ನದಿಲಿ ಗಂಧದ ಮರಗಳನ್ನ ಸಾಗಿಸ್ತಾರಂತೆ. ಸೀಕ್ರೆಟ್ ಇನ್ಫಾರ್ಮೇಶನ್ ನನಗೆ ಸಿಕ್ಕಿದೆ. ಅವ್ರನ್ನ ಹಿಡಿದ್ರೆ 10,000 ರೂಪಾಯಿ ಬಹುಮಾನ, ಮೇಲಿನ ಪೋಸ್ಟ್ ಬೇರೆ ಸಿಗತ್ತೆ, ಹಿಡಿತೀನಿ. ಹೌದಾ? ಯಾರು ಹಿಡಿದ್ರು ಕೊಡ್ತಾರಾ? ಅವ್ರ ನಡೆಯುವಂತ ಭೂಪ ಯಾರು ಗೊತ್ತಾ? ಈ ಹುಲಿಯೂರು ದುರ್ಗದ ಹುಲಿ ಮೀಸೆ ಉಚ್ಚಯ್ಯ. ನಿನ್ನಂತ ನೊಣದ ಮೀಸೆ ಕೈಯಲ್ಲಿ ಅವ್ರ ನಡಿಯಕ್ ಆಗಲ್ಲ, ನುಣುಚೋನ್ ಹೋಗ್ಬಿಡ್ತೀಯ ಅಷ್ಟೇ. ಏನು ಏನ್ ಹುಡುಕ್ತೀಯ? ಸೀಟಿ ಮರೆತು ಬಿಟ್ಟಿದ್ದೀನಿ. ಸೀಟಿ ಊದಿದ್ರಲ್ವಾ, ಎಲ್ರೂ ಬಂದು ಆ ಸ್ಮಗ್ಲರ್ ಹಿಡಿಯಕ್ಕೆ. ಹೌದು, ನಾನು ಹೋಗಿ ತಂದು ಬಿಡ್ತೀನಿ. ನೀನು ಈ ಕಡೆ ನೋಡಬೇಡ, ಮತ್ತೆ ಅಲ್ಲಿ ಆ ಕೊನೆಯಲ್ಲಿ ನೋಡ್ತೀವಿ, ಕೊನೆಯಲ್ಲಿ ಅಲ್ಲಿ ಗಂಧದ ಮರ ತೇಲ್ತಾ ತೇಲ್ತಾ ಹೋಗುತ್ತೆ. ನಾನು ಹೋಗಿ ಬಂದ್ಬಿಡ್ತೀನಿ. ಸರ್ಕಾರದ ನೋಣ ಕೋಣ ನೋಣ ಹುಷಾರು. ನಾನೇ ನೋಣ ಅಂತಾನಲ್ಲ ಈ ಹುಚ್ಚ, ಇರ್ಲಿ, ಈ ಕೇಸ್ ಹಿಡಿದು ನಾನೇ ರೇಂಜರ್ ಆಗ್ತೀನಿ. ಹಿಂದೆ ಬರ್ತೀಯಲ್ಲ, ನಾನ್ ನದಿ ಹತ್ರ ಬಂದ್ರೆ ಸಾಕು, ಕೊಕ್ಕರೆ ಹಂಗೆ ಕಾಯ್ಕೊಂಡು ಕುಂತಿರ್ತೀಯಲ್ಲ, ನಾನೇನ್ ನೀನಂತ ತಿಳ್ಕೊಂಡಿ? ಟಿಕ್ಕಿ ಕೊಕ್ಕರೆ ಏನ್ ಬೇಡ, ನಾನ್ ನಿನ್ನ ಪಾಲಿನ ಸಕ್ಕರೆ. ನೀನು ಸಕ್ಕರೆ ಅಲ್ಲ, ಬರೀ ಉಪ್ಪು. ಹಾ, ಮಾತಾಡ್ಬೇಕು. ನಾ ಮಾತಾಡಲ್ಲ. ಯಾಕೆ? ಗಂಡಸ್ ಹತ್ರ ಮಾತಾಡ್ಕೂಡ್ದಂತ ನಮ್ಮಪ್ಪ ಹೇಳ್ಯಾನ. ಹಾಗಾದ್ರೆ ನಿಮ್ಮಪ್ಪ ಹೆಂಗ್ ಸೇನ? ಹಂಗಲ್ಲ, ನನ್ ಕೊನೆ ತಾಳಿ ಕಟ್ಟಿ ಯಾರ್ ನನ್ನ ಹೆಂಡತಿ ಮಾಡ್ಕೊಂತಾರೋ ಅವ್ರ ಹತ್ರ ಮಾತ್ರ ಮಾತಾಡ್ಬೇಕಂತ. ಹೌದಾ? ಹಿಡ್ಕೋ, ನಾನ್ ಕಟ್ತೀನಿ ನಿನ್ ಕೊಳಗಿ ತಾಳಿ. ನನ್ ತಾಳಿ ಕಟ್ಟೆ? ಹೌದು, ತಾಳಿ ಕಟ್ಟೆ. ಪ್ರಮಾಣವಾಗಿ ಕಟ್ತೀನಿ. ನೀ ಕಟ್ಟೋ ತಾಳಿ ಕೊರ್ಳೋಡ್ಬೇಕು ಅಂತ ನಂಗೂ ಆಸೆ ಆಯ್ತು. ಸಿಕ್ಬಿಟ್ಲಪ್ಪ. ಆದ್ರೆ ನಮ್ಮಪ್ಪ ಒಪ್ಪಲ್ಲ ಅಪ್ಪ. ಅಯ್ಯಪ್ಪ, ಈ ಅಪ್ಪ ಅನ್ನೋ ಬೆಪ್ಪನ ಮಕ್ಕಳು ಒಬ್ರು ಅಡ್ಡ ಇದ್ದೇ ಇರ್ತಾರಲ್ಲ, ಇವ್ರನ್ನ ಫ್ರೀ ಆಗಿ ಬಿಡೋದೇನಲ್ಲ. ಹೋಗ್ಲಿ, ನಿಮ್ಮ ಅಪ್ಪ ಯಾವಾಗ ತಾನ್ ಸಾಯ್ತಾನೆ? ನಮ್ಮ ಮದ್ವೆ ಆದ್ಮೇಲೆ. ಹಾಗಾದ್ರೆ ಬೇಗ ಮದುವೆ ಮಾಡ್ಕೋ, ಬೇಗ ಸಾಯ್ಲಿ ಅಪ್ಪ. ನಮ್ಮಪ್ಪ ಸಾಯಂತೆ? ನಮ್ಮಪ್ಪ ನಮ್ ಜೀವ ಆಯ್ತಪ್ಪ. ನಾನ್ ನಿನ್ ಮದ್ವೆನೂ ಆಗಲ್ಲ, ನಮ್ಮಪ್ಪ ಸಾಯಕ್ಕೂ ಬಿಡಲ್ಲ. ಚಿಕ್ಕಿ ಚಿಕ್ಕಿ, ಅಯ್ಯೋ ಕೈ ಸಿಕ್ಕಿ ಹಾಕೊಂಡಿರ್ತಲ್ಲ, ಮದ್ವೆ ಬೇರೆ ಮಾಡ್ಕೊಳ್ಳೋಣ ಅಂತ ಪ್ರಮಾಣ ಮಾಡ್ತಾನೆ, ಉಗಿದ್ ಬಿಟ್ಟು ಹೊಟ್ಟಲ್ಲ. ಸದ್ಯ ಯಾರು ನೋಡ್ಲಿಲ್ಲ, ನಾನಿಲ್ಲಿದ್ದೀನಿ. ಇದೇ ಏನ ಗಂಧದ ಮರ ತೇಲ್ಕೊಂಡು ಬರೋದು? ನೀನ್ ಇನ್ನೂ ಹೋಗ್ಲಿಲ್ವಾ? ಈಗ ಬಂದೆ. ನೀನ್ ಇದೆಲ್ಲ ನೋಡ್ದ್ಯಾ? ನೋಡ್ದೆ. ಏನೇನೋ ಗುಸ್ ಗುಸು ಪಿಸ್ ಪಿಸು ಅಂತ ಬಹಳ ಮಾತನಾಡ್ತಾ ಇದ್ಲು. ಏನಂದ್ಲು? ಅವಳಂದ್ಲು, ನಮ್ಮಪ್ಪ ಯಾರು ಬಂದು ಕೇಳಿದ್ರು ಮದುವೆ ಮಾಡ್ಕೊಡ್ತಾನೆ, ನೀನ್ ಮನೆ ಹತ್ರ ಬಂದು ನಮ್ಮ ಅಪ್ಪನ ಕೇಳು, ನಾನ್ ನೀನ್ ಮದುವೆ ಆಗ್ತೀನಿ ಅಂತ ಅಂದ್ಲು. ಯಾರು ಹೋದ್ರು ಕೊಡ್ತಾನಂತ? ಹೋಗಿ ನೋಡ್ಬೇಕಪ್ಪ ಏನೇನ್ ಕೊಡ್ತಾನೋ. ಇವತ್ತೇ ಹೋಗೋಣ, ಬೇಡಬೇಡ, ನಾನ್ ನಾಳೆ ಹೋಗ್ತೀನಿ. ಈ ನನ್ನ ಮಗ ಹೋಗೋಕ್ ಮುಂಚೆ ನಾನೇ ಹೋಗ್ತೀನಿ. ಶಿವ ಕಾಪಾಡಪ್ಪ. ಓ ದಣಿ, ಸಣ್ಣ ದಣಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾರೆ ದಣಿ. ಓ ಇವ್ರಾರು? ಇವನು ನನ್ನ ಮಗ. ಸುಮ್ಮನೆ ದಣಿ, ಸಣ್ಣ ನಮಸ್ಕಾರ, ನನಗೆ ಸ್ವಲ್ಪ ಕೆಲಸ ಇದೆ, ನಾ ಬರ್ತೀನಿ. ಒಳ್ಳೇದೋಗಿ ಬನ್ನಿ, ಹೋಗ್ಬನ್ನಿ. ಹೊಸ ರೇಂಜರು, ಕೆಲಸ ಜಾಸ್ತಿ ಇದೆ, ಅದಕ್ಕೆ ಹೋದ್ರು. ಕುಳ್ಳೇಶ್ವರ ನಮಸ್ಕಾರ. ಬೆಟ್ಟಯ್ಯ, ನಿನ್ ಮಗ ಹೇಗಿದ್ದಾನೆ? ಇವನೇ ನನ್ನ ಮಗ. ನಿಶ್ಚಿತ್ಯಾ ದಣ್ಣರ್ ಗಟ್ಬಿಡೋ ದೇವ್ರು, ನೀನ್ ಚೆನ್ನಾಗಿಟ್ಟಲ್ಲ. ಬೆಟ್ಟಯ್ಯ, ಹೇಗಿದ್ದ ನನ್ನ ಶತ್ರು ಆ ನಾಗವಾರ? ಅವನಿಗೆ ಪಟ್ಟಣದ ಜನರ ಕೆಟ್ಟ ಸಹವಾಸ ಜಾಸ್ತಿ ಆಗೋಯ್ತು. ಆದ್ರೆ ನಮ್ಮ ಒಪ್ಪಂದದ ಪ್ರಕಾರ ಅವನು ಈ ಕಡೆ ಬರಂಗಿಲ್ಲ. ಆದ್ರೂ ಒಂದ್ ಕೆಟ್ಟ ಬುದ್ಧಿ ಬಿಡ್ಬೇಕಲ್ಲ, ನನ್ನ ಮಗ ಬಂದಿದ್ದಾನೆ, ಅವನು ಸರಿಯಾದ ಪಾಠ ಕಲಿಸ್ತಾನೆ. Oh.
ನಮ್ಮನ್ನೆಲ್ಲ ಬಿಟ್ಟು ಇಲ್ಲೇನಪ್ಪ ನಿಂತ ಶಾಂತವಾಗಿ ಮಲಗಿರೋದು? ನಿಮ್ಮ ತಾಯಿಯವರು ಬದುಕಿದ್ದಿದ್ರೆ ನೀವು ಈ ಸ್ಥಾನದಲ್ಲಿರೋದು ನೋಡಿ ಬಹು ಸಂತೋಷ ಪಡ್ತಿದ್ರೆ ಹೇಳಿ. ಅಮ್ಮ ನಮ್ಮನ್ ಬಿಟ್ಟು ಎಲ್ಲೂ ಹೋಗಿಲ್ಲಪ್ಪ, ನಮ್ ಜೊತೆಲೇ ಇದ್ದಾಳೆ. ನಿಜ ದಣಿ, ನಿಜ. ನಿಮ್ ತಾಯಿ ಇಲ್ದಿದ್ರೆ ನಾನು ಈ ಪ್ರಪಂಚನೇ ನೋಡ್ತಾ ಇರಲಿಲ್ಲ ದಣಿ. ನನ್ನ ತಾಯಿ ಸಾವು ಕಾರಣನಾದ ಆ ರಾಬರ್ಟ್ಗೆ ಸರಿಯಾದ ಪಾಠ ಕಲಿಸಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಎಷ್ಟು ಜನ ಇದ್ದು ಆ ಬೆಟ್ಟ ಏನ್ ಸಾಯಿಸಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ? ಓ ಬಾ ರಾಬರ್ಟ್, ಬಾ. ನಾಗವಾರ, ಮಳೆಗಾಲ ಬರೋದ್ರೊಳಗೆ ಮಾಲ್ನೆಲ್ಲ ಸಾಗಿಸ್ಬೇಕು ಅಂತ ನೀನ್ ಹೇಳ್ತಾನೆ ಇದೀನಿ, ನೀನ್ ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ನಿನ್ನ ಗಮನ ಎಲ್ಲ ಆ ಬೆಟ್ಟಯನ್ನ ಸಾಯಿಸೋದ್ರಲ್ಲೇ ಇದೆ ಅಲ್ಲ ರಾಬರ್ಟ್. ಬೆಟ್ಟ ಏನ್ ಕಾಡ್ನ ಹಾಗೆ ಬೋ ಹುಲಿ, ಬೋ ಆನೆ, ಬೋ ಪ್ರಾಣಿಗಳೈತೆ, ಅಷ್ಟೇ ಯಾಕೆ ಬೋ ಗಂಧದ ಮರ ಕೂಡ ಐತೆ. ನಮ್ ಕಾಡ್ನಲ್ಲಿರೋದೆಲ್ಲ ನೀನೇ ಬೈತಾ ಇದೀಯಾ? ಅದೆಲ್ಲ ನನಗ್ ಬೇಕಾಗಿಲ್ಲ. ನಿಮ್ಮವ್ರನ್ನ ನದಿಯಿಂದ ಆಚೆ ಕಳಿಸಿ ಮಾಲ್ ತರ್ಸಕ್ ಏರ್ಪಾಟ್ ಮಾಡು. ಅದನ್ನ ಆಗಕ್ಕಿಲ್ಲ ಬಿಡಪ್ಪ. ನಿನ್ ಮಾತ್ ಕೇಳಿ ನಾನ ಕಾಡ್ನಲ್ಲಿ ಹೋದ್ರೆ ಬೆಟ್ಟ ಏನ್ ಗುಲಾಮ ಆಗ್ಬಿಡ್ತೀನಿ. ಜಾರ್ಜ್, ಇವನ್ನೇ ನಂಬ್ಕೊಂಡಿದ್ರೆ ನಾವ್ ಹಾಳಾಗೋಗ್ತೀವಿ. ಇವನಿಗೆ ವಯಸ್ಸು ಬೆಳೆದಂಗೆಲ್ಲ ಬುದ್ಧಿನೂ ಬೆಳೀತಾ ಇದೆ. ನೀನು ಜಾನ್ನ ಡೇವಿಡ್ ನ ಕರ್ಕೊಂಡು ತಕ್ಷಣ ಕಾಡಗ್ನು. ಓಕೆ ನಾಗವಾರ, ಬರ್ತೀನಿ. ರಾಬರ್ಟ, ಅದು ಅಷ್ಟು ಸುಲಭ ಅಲ್ಲ. ಹೋಗಲ್ಲಪ್ಪ, ಯಾರ್ಲೇ ಅವ ವತಾರ್ಕೆ ತಿಳ್ ಬಂದ್ಕೊಂತೀರ? ಅದ ಅವ್ವ ಅವ್ವ ಅಲ್ಲ ಅಪ್ಪ. ಅಯ್ಯೋ ಬೆಪ್ಪ, ಯಾರ್ಲೆ ಅದು ಗಂಡು. ಗಂಡು ಗಂಡು ಅಂತ ಒಪ್ಕೊಂಡ್ರಲ್ಲ ಮದುವೆ ಗಂಡ ಆಗ್ಬಹುದಲ್ಲ ಮಾವಾ. ಮಾವಾ ಯಾರ್ ಬಂದರೆ? ಯಾರಿದ್ದಾರೆ ನನ್ ಜೊತೆಲ್ ಬರೋಕೆ? ನಾನು ಒಂಟಿ ಜೀವಿ. ಈ ಮನೇಲಿರೋ ಹೆಣ್ಣಿಗೆ ಒಂದು ಗಂಡು ಬೇಕು ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ ಹೆಣ್ಣು ಕೇಳೋಣ ಅಂತ. ನೀವೇ ಒಪ್ಕೊಂಡ್ರಲ್ಲ ಗಂಡು ಅಂತ.
ಬರಲ್ಲ ಬಂದೆ ಬಂದೆ ಇದು ಬೇರೆ ಬಂದೆ ಯೋ ಬಂದೆ ಇದೆಲ್ಲ ಯಾಕೆ ಅಂತ ಕೂತ್ಕೊಂಡೆ ಮಾವ ಎಷ್ಟಾದ್ರೂ ಅಳಿ ಆಗಕ್ ಬಂದವರು ಇಷ್ಟು ಬೇಡವ ಅಯ್ಯೋ ನಿಮ್ಮ ಅಪ್ಪ ಅಮ್ಮಗೆ ಎಷ್ಟು ಮಕ್ಕಳು ನಾವು ಒಬ್ಬನೇ ಅಪ್ಪ ಅಮ್ಮ ಅವ್ರು ಸತ್ತು ಹೋದ್ರು ನೀವಿದಿರಲ್ಲ ನೀರ್ ತರಕ ಆಗ್ತಲಾಯ್ತು ಒಳೆ ನೀರ್ ಯಾವ ಬೇಕಾದ್ರೂ ತರಬಾಯ್ದು ನೀ ಮುಂಚೆ ಒಳಗೆ ಕೆಲ್ಸ ಏನ್ ನಿಮ್ದು ಈಗ ನಾನು ಗಾರ್ಡು ಮುಂದೆ ಫಾರೆಸ್ಟರ್ ರೇಂಜರು ಅದು ಇದು ಅಂತ ಮೇಲ್ ಮೇಲೆ ಹೋಗ್ತಾ ಇರತ್ ನಮ್ಮ ಉದ್ಯೋಗ ಹೋಗ್ಲಪ್ಪ ಇನ್ನು ಮ್ಯಾಲ ಹೋಗ್ಲಿ ಎಷ್ಟಾದ್ರೂ ನಿಮ್ ಕೈ ಹಿಡ್ದೊಳ್ ಭಾಗ್ಯ ಹೌದು ಮಾವ ಮದುವೆ ಯಾವಾಗ ಇಟ್ಕೊಳ್ಳೋಣ ಮದುವೆ ಯಾರಾದ್ರೂ ಇಟ್ಕೊಳ್ತಾರೆ ಗಂಡು ಮಾಡ್ತಾರೆ ಮಾಡಿ ಮಾಡಿ ನಾ ಈಗಲೇ ರೆಡಿ ರೆಡಿ ತಟೆ ತಟೆ ಅದಕ್ಕಿನ್ನೂ ಕಾಲ ಕೂಡ್ ಬಂದಿಲ್ಲ ಯಾಕೆ ನಡಿ ಹೇಳ್ತೀನಿ ಅವಳು ಮದ್ವೆ ಆದ ಮೂರ್ ದಿನಕ್ಕೆ ನಾ ಸತ್ತೋಯ್ತೀನಿ ಅಂತ ಜಾತಕ ಹೇಳ್ತದೆ ಜಾತಕ ಸುಳ್ಳಾಡ್ತದ ದಾಸ ಹಾಕೊಡು ಅವಳು ಮದ್ವೆ ಹಾಕೊಡು ಅಯ್ಯೋ ನೀರ್ಕೊಡು ನೀವ ಅಲ್ಲ ಅಲ್ಲ ಚಾಪ ಇರ್ಲಿ ನನ್ನ ಮಾತು ಕೇಳಿ ನನ್ನ ಮಾತು ಕೇಳಿ ಅಯ್ಯೋ ಜಾತಕ ಬರ್ದವನ ಮನೆ ಹಾಳಾಗ ಹೋಗ ಏನ್ ಮಾಡ್ತಾ ಇದೀಯಾ ಏನು ಇಲ್ಲ ಸುಮ್ನೆ ಕೂತಿದೀನಿ ಏಯ್ ನನ್ನ ಹತ್ರನೇ ಮುಚ್ಚಿಡ್ತಾ ಇದೀಯಾ ಅದೇನೂ ಅಂತ ಹೇಳೆ ಆ ಬೆಟ್ಟೆಯ ಗುಂಪಿನಲ್ಲಿರೋ ಜಿಂಗಾಡಿನ ಪ್ರೀತಿ ಮಾಡಿದೀನಿ ಏನ್ ಹೇಳ್ತಿದ್ಯಾ ನೀನು ನಿಜಾಲಜ್ಜಿ ಅವ್ನ್ ನನ್ನನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳವ್ನೆ ಅವನೇನೋ ಹೇಳವ್ನೆ ಆದ್ರೆ ಮದ್ವೆ ನಮ್ಮಪ್ಪ ಒಪ್ಪಬೇಕಲ್ಲ ಮೊದ್ಲೇ ನಮ್ ಗುಂಪು ಅವ್ರ ಗುಂಪು ಆಗೋಕಿಲ್ಲ ಅವ್ರ ನಮ್ ಶತ್ರುಗಳು ಅಂತ ನಿನಗ್ ಗೊತ್ತಿಲ್ವೇನೆ ಹೋಗಿ ಹೋಗಿ ಇಂತ ಕೆಲ್ಸ ಮಾಡಿದ್ಯಲ್ಲ ರಾಜಿ ನೋಡು ಲಚ್ಚಿ ಪ್ರೀತಿ ಅಂದ್ರೆ ಏನು ಅಂತ ನಿನಗ್ ಗೊತ್ತಿಲ್ಲ ಅದು ಪ್ರೀತಿಸ್ತವ್ರ ಮಾತ್ರ ಗೊತ್ತು ನೀನು ಯಾರನ್ನಾದ್ರೂ ಪ್ರೀತಿಸು ಆವಾಗ ಗೊತ್ತಾಗುತ್ತೆ ಅದನ್ನ ನೋವು ಏನು ಅಂತ ನಾನ್ ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು ಕಣೆ ಯಾವುದಕ್ಕೂ ಹುಷಾರಾಗಿರು ಸಿಂಗಾರ ಬಾಳೆಲ್ಲ ನಿನ್ನ ಅಧಿಕಾರ ಎಲ್ಲಿರುವೆ ಜೊತೆಗಾರ ಸಮಾಧಿ ಭಕ್ತಿಯಿಂದ ಕೈ ಮುಗಿತಿದ್ದಾಳಲ್ಲ ಯವ್ವ ನೀವು ಬಹು ಚಂದಾಗಿದ್ರಿ ಅಂತ ಕಾಣಿಸುತ್ತೆ ಅದಕ್ಕೇನೆ ನಿಮ್ ಮಗನು ಬಹು ಚಂದಾಗವ್ರೆ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಯಾರು ನೀನು ಯಾಕೆ ಸುಮ್ಮನೆ ಇದೆಯಾ ಅದು ನೀನ್ ಯಾಕೆ ನನ್ನ ತಾಯಿ ಸಮಾಧಿಗೆ ಪೂಜೆ ಮಾಡ್ತಿದ್ಯಾ ನಿಮ್ ತಾಯಿ ಸಮಾಧಿ ನಮ್ ಪಾಲ ಗುಡಿ ಇದ್ದಂಗೆ ನಮ್ಮ ವಂಶನೇ ಉಳಿಸಿ ತಾಯಿ ಕಣವ ಅಂತ ಯಾವಾಗ್ಲೂ ಅಪ್ಪಯ್ಯ ಹೇಳ್ತಾನೆ ಇರ್ತಾರೆ ಬರ್ತೀನಿ ಧಣಿ ಏನಮ್ಮ ಅಪ್ಪಯ್ಯ ಊಟ ಕಳ್ಸವ್ರೆ ಊಟ ಆಯ್ತಲ್ಲ ಚಿಕ್ಕದಣಿ ಅವ್ರಿಗೆ ಅವನೇ ಕ್ಯಾಂಪ್ ಹತ್ರ ಇದ್ದಾನೆ ನನಗ್ ಭಯ ಆಯ್ತದೆ ಅವನೇನ್ ಹುಲಿನ ಸಿಂಹನ ಹೋಗ್ ಕೊಡಮ್ಮ ಊಟನ ಏನೋ ರಾಜಾ
ಆನೆ ಕ್ಯಾಂಪ್ ಹತ್ರ ಬರೋದ್ ಕಷ್ಟ ನೋಡಿ. ತಿಮ್ಮ ಕಬ್ಬು ಕಳ್ಸಿದ್ನಲ್ಲ ಹಾಕದೇನಯ್ಯ? ಹಾಕ್ತೇ ಸರ್. ಅದಕ್ಕೆಲ್ಲ ಹಾಕ್ತಾರೆ ಸರ್, ಇವರೇ ಅರ್ಧ ಮುಗಿಸಿರ್ತಾರೆ. ಏನಂತ ನೀವು? ಹ್ಮ್, ಅಲ್ಲಿ ಕಾಡ್ನಲ್ಲಿ ಮರಗಳು ಬಿದ್ದಿದೆ, ಎಲ್ಲಾನು ತಂದು ಕ್ಲೀನ್ ಆಗಿ ಜೋಡಿಸ್ಬಿಡಿ. ಸರಿ ಸರ್. ಇದು ಒಂದ್ ಆನೆದೆ ಬಹಳ ಕಷ್ಟ ಸರ್. ಮಿಕ್ಕಿದಾನೆ ಎಲ್ಲಯ್ಯ ಕಡ್ಕೋಗಿದೆ ಸರ್. ಎಷ್ಟೊತ್ತು ಬರುತ್ತೆ? ಹೇಗ್ ಬರುತ್ತೆ ಸರ್? ಸರ್ ಊಟ ಬಂದಿದೆ. ಏ ಆಫೀಸ್ ನಲ್ಲಿ ಇಡಕ್ ಹೇಳ್ರಿ, ಏನ್ ಅವಸರ ಸರ್? ಚಂದ್ರಿ ಸರ್ ಹಂಗ್ ನೋಡ್ಬೇಡಿ, ನಂಗ್ ನಾಚಿಕೆ ಆಯ್ತದೆ. ನನಗೆ ನಿನ್ ಅಂದ ಚಂದನ ಹೀಗೆ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನಂಗೂ ಅಷ್ಟೇ, ನಿಮ್ಮ ನಿಂಗೆ ನೋಡ್ಬೇಕು ಅನಿಸ್ತೈತೆ. ಹೌದಾ? ಅಯ್ಯಪ್ಪೋ, ಕೊಡಿ ಜಿಂಕೆ ಹೋಯ್ತು. ಹ್ಮ್, ಕಮ್ ಆನ್ ಸುನ್, ಬೇಗ ಬಂದ್ರು. ಹ್ಮ್, ನೀವು ಜೋಪಾನ ಹೋಗಿ. MYZ-7227. ಎಲ್ಲಿಂದ ಬರ್ತಾ ಇದ್ರ? ರತ್ನಗಿರಿಯಿಂದ. ಏನಿದೆ ಗಾಡಿಲಿ? ಏನಿಲ್ಲ. ಬಾಯ್ ಬಿಡ್ತೀಯೋ ಇಲ್ವೋ? ಇಲ್ಲ, ಬಿಡೋದಿಲ್ವಾ? ಬಿಡಿಸ್ತೀನಿ. ಹೇಳು, ಆ ಗಂಧದ ಮರ ಪ್ರಾಣಿಗಳ ಚರ್ಮನ ಎಲ್ಲಿಗೆ ಸಾಗಿಸ್ತಾ ಇದ್ರಿ? ಹೇಳು, ಹೇಳ್ತೀವಲ್ವೋ? ನಿಮ್ಮವರೆಲ್ಲ ಎಲ್ಲಿದ್ದಾರೆ? ನಿಮ್ ಕ್ಯಾಂಪ್ ಎಲ್ಲಿದೆ ಹೇಳು. ಈ ನಿಮ್ ಸ್ಮಗ್ಲಿಂಗ್ ಗೂಡ್ಸ್ ಯಾವ್ಯಾವ ದೇಶಕ್ಕೆ ಹೋಗ್ತಾ ಇದೆ? ದಂತಕ್ಕೋಸ್ಕರ ಎಷ್ಟ್ ಆನೆಗಳನ್ನ ಸಾಯಿಸಿದ್ರಿ ನೀವು? ಬ್ಲಡಿ ರಾಸ್ಕಲ್! ಹ್ಮ್, ಹೇಳು. ಆ ರಾಬರ್ಟ್ ಎಲ್ಲಿದ್ದಾನೆ? ನಾಗ್ವಾರ ರಾಬರ್ಟ್ಗೆ ಯಾವ ರೂಪದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ? ಹ್ಮ್, ಹೇಳು. ಹೇಳಲ್ಲ, ಹೇಳಲ್ಲ, ನನ್ ಪ್ರಾಣ ಹೋದ್ರೂ ಹೇಳಲ್ಲ. ಯಾವ ರೂಪದಲ್ಲಿ ನೀನ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. Thank you.
ಯಾರಿಗೋಸ್ಕರ ಬಾಯ್ ಬಿಡಲ್ಲ ಅಂತ ಹೇಳ್ತಿದ್ಯೋ ಅವ್ನ್ ಹಿಡ್ಕೊಂಡ್ ಬಂದ್ ಇಲ್ಲಿ ಹಾಕ್ತಿದ್ರೆ ನಾನ್ ಸುಮ್ಮಿತೆ ಅಲ್ಲ. ಹೇಗಾದ್ರೂ ಮಾಡಿ ಜಾರ್ಜ್ನ ಬಿಡಿಸ್ಕೊಂಡು ಬರ್ಲೇಬೇಕು. ರಾಬರ್ಟ, ನಾನ್ ಮೊದ್ಲೇ ಹೇಳ್ದೆ ಇದು ಅಷ್ಟು ಸುಲಭ ಅಲ್ಲ ಅಂತ. ನನ್ ಮಾತು ಕೇಳ್ದ ನೀನು, ಈಗ ಅನುಭವಿಸು. ತಮಾಷೆ ಮಾಡೋ ಸಮಯ ಅಲ್ಲ ಇದು. ಸರ್ ಸರ್ ಸರ್, ಜಾರ್ಜ್ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಅವನೇನು ಬಾಯ್ ಬಿಟ್ಟಿಲ್ಲ, ಆದ್ರೆ ಸುಮಿತ್ ಬಾಯ್ ಬಿಡಿಸೇ ಬಿಡಿಸ್ತಾನೆ. ನಿಮ್ ಜೊತೆ ನಾನು ಸಿಗಾಕುತ್ತೀನಿ ಸರ್, ನೀವೇ ನನ್ನ ಕಾಪಾಡ್ಬೇಕು. ಭಯ ಪಟ್ಕೋಬೇಡ, ಈ ಕತ್ತಿ ಐತಲ್ಲ ಇದಕ್ಕೆ ಇಸ ಬಳದೈತಿ. ಇದನ್ನ ಚುಚ್ಚಿದ್ರೆ ಮನ್ಸ ಏನು ಆನೇನು ಉಳಿಯಲ್ಲ. ನಮ್ಮ ಜಾರ್ಜ್ ಬಾಯ್ ಬಿಡಕ್ ಮುಂಚೆ ಅವನ್ನ ಮುಗಿಸ್ಬಿಡು. ಏ ನಾಗವಾರ, ಏನ್ ಹೇಳ್ತಿದ್ದೇನೆ, ನಮ್ಮ ಮನುಷ್ಯನ ನಾವೇ ಮುಗಿಸೋದ? ನಾ ನಾ ನಾ, ಅವನ್ನ ಹೇಗಾದ್ರೂ ಮಾಡಿ ಈಚೆಗ್ ತರ್ಬೇಕು. ಏನ್ ಮಾಡ್ಬೇಕು ಅಂತೀಯಾರ ಭಟ್ಟ? ಆಯ್ ನದಿ ಹತ್ರ ತೆಪ್ಪದಲ್ಲಿ ಬಿದ್ದಿತ್ತು ಸರ್. ತೆಪ್ಪದಲ್ಲಿ ಬಿದ್ದಿತ್ತ? ಜಾರ್ಜ್ನ ತಕ್ಷಣ ಬಿಡುಗಡೆ ಮಾಡದೆ ಹೋದ್ರೆ ಎಲ್ಲರ ಗತಿನೂ ಇದೇನೆ. ಬಿಟ್ಬಿಡಿ. ಏನ್ ಸರ್, ಆ ಬದಮಾಷ್ ನನ್ನ ಮಗನ್ ಬಿಟ್ಬಿಡ್ಬೇಕಾ? ಹೇಳದಷ್ಟು ಕೆಲಸ ಮಾಡ್ರಿ. ಎಸ್ Thank you.
ಲೇ ಮಗು, ಯಾಕೋ ಹಾಕಿ ಕಿರ್ಚ್ಕೋತಾ ಇದೀಯಾ? ಇಲ್ಲಿಗೆ ಬಂದು ಎಷ್ಟೋ ಜನ ಆಫೀಸರ್ಗಳು ನಾನು ಹೇಳ್ದ ಕೇಳ್ಕೊಂಡು ನಾನು ಕೊಟ್ಟ ಹಣ ತಕೊಂಡು ನಾಯಿಗಳು ಬಿದ್ದಾಗ ಬಿದ್ದಿರ್ತಿದ್ರು. ನನ್ನ ಎದುರಾಕೊಂಡವನು ಈ ಭೂಮಿ ಮೇಲೆ ಇದುವರೆಗೂ ಯಾವನು ಉಳಿದಿಲ್ಲ. ಅಂಥದ್ರಲ್ಲಿ ನಮ್ಮವ್ರನ್ನೆಲ್ಲ ಹಿಡಿದು ಚಿತ್ರ ಹಿಂಸೆ ಮಾಡ್ತಾ ಇದೀಯಾ ರಾಬರ್ಟ್? ನಿನ್ನ ನಿನ್ ಕಳ್ವ್ಯವಹಾರನ ಕೊನೆಗಾಣಿಸೋದಕ್ಕೆ ನಾನು ಇಲ್ಲಿ ಬಂದಿರೋದು. ಇದೇ ಮಾತನ್ನ 25 ವರ್ಷಗಳ ಹಿಂದೆ ನಿಮ್ಮಪ್ಪ ಹೇಳ್ತಾ ಹೇಳ್ತಾ ನಿನ್ನ ತಾಯಿನ ಕಳ್ಕೊಂಡ, ಅವನ ಕಾಲನೂ ಕಳ್ಕೊಂಡ, ಈಗ ನಿನ್ನ ಪ್ರಾಣಾನೇ ಕಳ್ಕೋಬೇಕಾಗತ್ತೆ. ನೋಡೋ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನನ್ನ ಸ್ಮಗ್ಲಿಂಗ್ ಗೂಡ್ಸ್ನ ಗಡಿ ದಾಟೋ ಹಾಗೆ ಮಾಡಿದ್ರೆ ನಿನಗೆ ಏನು ಬೇಕಾದರೂ ಸಪೋರ್ಟ್ ಮಾಡ್ತೀನಿ. ನಿನ್ನ ಹಣ ಯಾರಿಗೆ ಬೇಕು? ಮರ್ಯಾದೆಯಾಗಿ ಸರೆಂಡ್ರ್ ಆಗ್ತೀಯ ಇಲ್ವೋ? ಹಾ, ಪರವಾಗಿಲ್ಲ ಕಣೋ ಮಗು, ನನ್ನ ಜಾಗಕ್ಕೆ ಒಬ್ಬಂಟಿಯಾಗಿ ಬಂದು ನನ್ನನ್ನೇ ಸರೆಂಡರ್ ಆಗು ಅಂತ ಹೇಳ್ತಾ ಇದೆಯಲ್ಲ, ಎಷ್ಟೊಂದು ಧೈರ್ಯ ನಿನಗೆ ಅಲ್ಲ ರಾಬರ್ಟ್? ನಾನೊಬ್ನೇ ಬಂದಿದ್ದೀನಿ ಅಂತ ತಿಳ್ಕೋಬೇಡ, ನನ್ನ ಜೊತೆ 50 ಜನ ಬಂದಿದ್ದಾರೆ. ಅಲ್ಲೋಡು, ಎಳಸ್ ನನ್ನ ಮಗನೇ, ನನ್ನ ಹತ್ರನೇ ನಿನ್ನ ಆಟ ತೋರಿಸ್ತೀಯಾ? ಡೇಯ್ ಚಚ್ಚಿ ಬಿಸಾಕ್ರ. ಏಯ್, ಈಗ ಬಂದವರೆಲ್ಲ ಚಿಕ್ಕದಣಿ, ಹೆಂಗವ್ರೆ ಅಂತೀಯಾ? ಓ, ಬಲ್ ಚೆನ್ನಾಗವ್ರೆ. ಹೌದು ಕಣೆ, ಒಳ್ಳೆ ಕಟ್ ಮಸ್ತಾಗವ್ರೆ. ಏಯ್ ಸುಮ್ನಿದ್ರೆ, ಚಿಕ್ಕದಣಿ ವಿಷಯ ನಿಮ್ಗೆ ಯಾಕ್ರೆ? ನಾವು ಮಾತಾಡ್ಕೊಂಡ್ರೆ ನಿನ್ಗೇನೆ? ಅವಳ್ಗೆ ಹೊಟ್ಟೆ ಕಿಚ್ಚು ಕಣೆ. ಹೌದು ಕಣೆ, ಹೊಟ್ಟೆ ಕಿಚ್ಚು. ನಾನು ಅವ್ರನ್ನ ಮನಸಾರೆ ಪ್ರೀತಿಸ್ತೀನಿ ಕಣೆ. ಧಣಿ, ಯಾರೋ ನನ್ನ ಧಣಿ ಹೊಡೆದ್ಬಿಟ್ಟಿದಾರಲ್ಲ. ಅಸ್ರಾವಸ್ಥಿ ಪಟ್ಟಾಕಿ ಕಷ್ಟ ಅಂದ್ರೆ ನೋವೆಲ್ಲ ಉಂಟೋಯ್ತದೆ. ಸ್ವಲ್ಪ ಕೈ ತೆಗಿರಿ, ಬೆಳಕರಿಯೋ ಹೊತ್ತಿಗೆ ಉಸಿರಾಗೋಯ್ತೀರಾ. ಚಂದ್ರಿ, ತಲೆನೋವುಗಿಂತ ಎದೆ ನೋವು ಜಾಸ್ತಿ ಆಗಿದೆ. ಎಲ್ಲಿ? ಇಲ್ಲ ಇಲ್ಲ, ಎಲ್ಲಿ? ಎಲ್ಲಿ ಅಂತ ಹೇಳ? ಈ
ಸೌಂದರ್ಯದ ಆರಾಧನೆ ನಿನಗಾಗಿ ನಾ ಬಂದೇ ಅನುರಾಗವು ಮೈ ಕಾಂತಿ ನ ಕಂಡೆನು ಕ್ಷಣದಲ್ಲಿ ಮನಸೋತೆನು ಆ ಚೆರುವಿನ ಕಾರಜಿ ತೋಳಲ್ಲಿ ಸೆರೆಯಾಗಿದೆ ಒಲವೆಂಬ ಸುಧೆಯಾಗಿದೆ ಜೀವನ ಸೌಂದರ್ಯದ ಆರಾಧನೆ ಇಲ್ಲೊಂದು ಮೃಗ ಬಂದ್ ಸೇರ್ಕೊಂಡ ನಡಿ ಒಳೆ ನಡಿ ನಾನು ಹುಲಿ ಅನ್ನೋದು ಇವ್ರಿಗೆ ಗೊತ್ತಾಗೋಯ್ತು ಯಾವತ್ತಿಟ್ಕೊಳ್ಳೋಣ ಏನ್ ಮದುವೆನಾ
ಮಾಡ್ಬೇಕಪ್ಪ ಮಾಡ್ಬೇಕು. ಮಾಡಿ ಮಾಡಿ ನಡಿ ಬಂದೆ ಬಾ ಬಾ ಬಂದೆ ಕೂತ್ಕ. ಹಾಗೆ ಕಳಿಸೋ ಆಗಿಲ್ಲ, ಮದುವೆ ಮಾಡ್ಬೇಕಲ್ಲ. ನೀ ಬೇರೆ ಬಂದಿದ್ಯಾ? ನೀನು ಶಿವಧನ ಸಿಟ್ಟ ಆಗಿರ್ತಾ ಇದ್ದಾನೆ, ಇದನ್ನು ಮುರಿ ಅಂತಾನೆ. ಮುರಿದು ಮುಡ್ತೀನಿ. ಏನ್ ಕೆಲಸ ಮಾಡ್ತೀಯಾ? ಈಗ ಫಾರೆಸ್ಟರು, ಮುಂದೆ ರೇಂಜರು, ಆಮೇಲೆ ಕನ್ವೇಟರು, ಹೀಗೆ ಬಡ್ತಿ ಬೇರೆ ಮೇಲೆ ಹೋಗ್ತಾನೆ ಇರುತ್ತೆ. ನೀನು ಮೇಲೆ ಹೋಗ್ತೀಯ, ಎಷ್ಟಾದ್ರೂ ಮುಂದ್ ಕೈ ಹಿಡಿಯೋಳ ಭಾಗ್ಯ ಅಲ್ವೇ? ಹೌದು ಹೌದು. ಮದುವೆ ಯಾವಾಗ ಇಟ್ಕೋತೀರಾ? ನಾವು ಬದುಕಿದ್ದಾಗ. ಇನ್ನು ಇದಿರಲ್ಲ, ಅದು ಇದೆಯಲ್ಲ. ಏನದು? ಜಾತಕದಲ್ಲಿ ಮಗಳ ಮದುವೆ ಮಾಡಿದ್ರೆ ನಾ ಸತ್ತೈತೀನಿ. ನಾ ಸಾಯಂಗಿಲ್ಲ, ಮಗಳ ಮದುವೆ ಮಾಡಂಗಿಲ್ಲ, ಜಾತಕ ಬದಲಾಗಂಗಿಲ್ಲ. ಏನಂತೀಯಪ್ಪ? ಅಯ್ಯೋ, ಏನಾಯ್ತಪ್ಪ ಇವನಿಗೆ? ಇದೆಯಾ? ಯಾಕಣ ಬೇಜಾರಾಗಿದ್ಯಾ? ಅದ್ಯಾಕೆ ಹೇಳ್ತೀಯಪ್ಪ? ಯಾವನೋ ಬೇವರ್ಸಿ ನನ್ನ ಮಗ ಈ ಕಾಡ್ನಲ್ಲಿ ಬಂದು ಜಾತಕ ಹೇಳದಂತೆ. ಆ ಮೂಢ ನಂಬಿಕೆ ನನ್ನ ಮಗ, ಅದನ್ನ ನಂಬಿಕೊಂಡು ನಂಬ ವಿಷಯ ಮಾಡ್ಬಿಟ್ಟ. ಅಂದ್ರೆ ಇಂಟರ್ವ್ಯೂ ಹೋಗಿದ್ದೇನ? ಹೋಗಿದ್ದಪ್ಪ ಇಂಟರ್ವ್ಯೂಗೆ, ಎಂಟ್ರಿ ಎಲ್ಲ ಹಿಡಿದ್ಬಿಟ್ಟ ಮನುಷ್ಯ ಅವನು. ಮದುವೆ ಯಾವಾಗಣ? ಡೈ ಮದುವೆ ಹೃದಯ ಬೇಡ. ಯಾಕಣ ಹೋಗಿದ್ದೆ ಅಂತೀಯ? ಸುದ್ದಿ ಎತ್ತ ಬೇಡ ಅಂತೀಯ? ಯಾಕೆ? ಎರಡನೇ ಮದುವೆ ನಮ್ ಜಾತ್ರದಲ್ಲಿ ಇಲ್ಲ ಕಣಪ್ಪ. ಇಲ್ಲ ಅಂದ್ರೆ ಮೊದ್ಲೇ ಮದುವೆ ಆಗಿತ್ತನು? ಇದು ಸೆಕೆಂಡ್ ಹ್ಯಾಂಡ್. ಆಗಿತ್ತಪ್ಪ ಆಗಿತ್ತು. ಆಗ ಆರು ತಿಂಗಳು ನನಗೆ ನೈಟ್ ಡ್ಯೂಟಿ, ರಾತ್ರಿ ಎಲ್ಲ ಡ್ಯೂಟಿ ಮಾಡೋದು, ಬೆಳಗ್ಗೆ ಹೋಗಿ ಮಲಗ್ಬಿಡೋದು, ತಿರುಗಿ ರಾತ್ರಿ ಡ್ಯೂಟಿ ಕೊಟ್ಟೋಗೋದು. ಹಿಂಗೆ ಅವಳು ಕೊರಗಿ ಕೊರಗಿ ಕೊರಗಿ. ಅಯ್ಯೋ ಪಾಪ. ಅಲ್ಲಣ್ಣ, ಆ ಚಿಕ್ಕಿ ಮನೆಗೆ ಹೋದ್ರೆ ಅವ್ರ ಅಪ್ಪ ಯಾರು ಸಿಕ್ಕರು ಕಟ್ತಾನೆ ಅಂತ ನೀನೇ ಹೇಳಿದ್ದೆ. ಹೋಗಿದ್ದಪ್ಪ ಹೋಗಿದ್ದೆ. ಏನಂದ ಅವ್ರ ಅಪ್ಪ? ಯಾವ ಕೆಲಸದಿದೆ ಅಂತ ದೊಡ್ಡ ಕನ್ಸರ್ವೆನ್ಸಿ ತರ ಕೇಳ್ದ. ಕನ್ಸರ್ವೆನ್ಸಿ ಅಲ್ಲಣ್ಣ, ಅದು ಕನ್ಸರ್ವೇಟರ್. ನನ್ನ ಮಗಳು ನಮ್ಮ ತಪ್ಪಕಡೆ ಆದ್ನಲ್ಲಪ್ಪ. ಹ್ಮ್, ಹಂಗೆ ಕೇಳ್ದ. ಉದ್ಯೋಗ ಎಷ್ಟು ಮೇಲೆ ಹೋಗುತ್ತೆ ಅಂತ ಕೇಳ್ದ. ಅದಕ್ಕೆ ನೀನು ಫಾರೆಸ್ಟರು, ರೇಂಜರು, ಕನ್ಸರ್ವೇಟರು ಅಂತ ಹೇಳ್ದ. ಅದಕ್ಕೆ ಅವನು ನೀನು ಮೇಲಕ್ಕೆ ಹೋಗ್ತೀಯ, ಎಲ್ಲಾ ದಿನ ಕೈ ಹಿಡಿದಳು ಭಾಗ್ಯ ಅಂತ ಅನ್ನ. ನೀನ ಯಾಕಣ ಹಂಗ ನೋಡ್ತೀಯ? ಎಲ್ಲ ಅವ್ರ ಅಪ್ಪ ಹೇಳದಂಗ ಹೇಳ್ತಿಯಲ್ಲು. ನೀನ್ ಹೋಗಿದ್ಯಾ? ಹ್ಮ್ ಹೋಗಿದ್ದೆ. ಏನಂದ? ನಿನಗೇನನ್ನೋ ನನಗೂ ಅದೇ ಅಂದ. ನನಗೆ ಹೇಳಿ ಬಿಡು, ಹೆಂಡತಿ ಸತ್ತವನು, ನೀನು ಬ್ರಹ್ಮಚಾರಿ, ಹೇಳ್ಬೋದಾ? ಹೇಳ್ಬೋದಾ? ಇರ್ಲಿ, ಆ ಮುದುಕನ್ ಸುಮ್ಮನೆ ಬಿಡಬಾರ್ದು. ಬಿಡಬಾರ್ದು. ಅವನ್ ಸಾಯಿಸಿ ಸಾಯಿಸಿ ನಿನಗೆ ಮದುವೆ ಮಾಡ್ತೀನಿ. ನಾ ಸಾಯಂಗಿಲ್ಲ, ಮಗಳ ಮದುವೆ ಮಾಡಂಗಿಲ್ಲ, ಜಾತಕ ಬದಲಾಗಂಗಿಲ್ಲ. ಜಾತಕದ ಮುದುಕ ಸಾಯ್ಲಿ, ಕೂಡ ನಮಗೆ ಮುದುಕ ಸಾಯ್ಲಿ, ಚಿಕ್ಕಿ ಅಪ್ಪ ಮುದುಕ ಸಾಯ್ಲಿ, ಹಿಡಿ ಕೊಡಿಲಿ. ಮೂಢ ನಂಬಿಕೆ ಮುದುಕ ಸಾಯ್ಲೈ, ಮೂಢ ನಂಬಿಕೆ ಮುದುಕ ಸಾಯ್ಲೈ, ಜಾತಕದ ಮುದುಕ ಸಾಯ್ಲೈ, ಚಿಕ್ಕಿ ಅಪ್ಪ ಮುದುಕ ಸಾಯ್ಲೈ. ಬರ್ತಾ ಇದ್ದಾನೆ ಜ್ವರ ಪಡ್ಕೊಳ್ಳು, ಬರ್ತಾ ಇದ್ದಾನೆ ಜ್ವರ ಪಡ್ಕೊಳ್ಳು, ಬರ್ತಾ ಇದ್ದಾನೆ ಮುದುಕ ಸಾಯ್ಲಿ ಅಂತ ಪಡ್ಕೊಳ್ಳು. ಮುದುಕ ಸಾಯ್ಲೈ, ಮುದುಕ ಸಾಯ್ಲೈ, ಮುದುಕ ಸಾಯ್ಲೈ. ಯಾವ ಮುದುಕ ಸತ್ತಿದ್ದು? ನೀನ? ನಾನಲ್ಲ, ಇವನ್ ನಿಮ್ಮ ಅಡಿ ಆಗವನು. ಇಬ್ಬರಿಗೂ ಹೇಳದ್ನಲ್ಲ ಜಾಗ ಇಲ್ಲ ಜಾತಕದಲ್ಲಿ ಅಂತ. ಮಾಡ್ಕೊಡಿ ಮದುವೆ, ಮಾಡ್ಕೊಡಿ ಮದುವೆ, ಮಾಡ್ಕೊಡಿ ಮದುವೆ, ಮಾಡ್ಕೊಡಿ ಮದುವೆ. ಮಾಡ್ತೇನೆ ಮಾಡ್ತೇನೆ, ಇಬ್ಬರಿಗೂ ಈಗಲೇ ಮಾಡಿಸ್. ಮಾಡ್ಕೊಡಿ ಮದುವೆ, ಮಾಡ್ಕೊಡಿ ಮದುವೆ, ಮಾಡ್ಕೊಡಿ ಮದುವೆ, ಮಾಡ್ಕೊಡಿ ಮದುವೆ. ಏ, ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಅಪ್ಪ ಸಾಯ್ಲಿ ಅಂತ ಬಡ್ಕೋತಿದ್ದೀರಿ? ಏಯ್, ಎಲ್ಲಿ ಕೇಳು, ನೀನು ಕೇಳು, ನಮ್ಮ ಅಪ್ಪ ನಾಣೆಗೂ ನಾನು ಯಾರನ್ನೂ ಮದ್ವೆ ಆಗೋದಿಲ್ಲ. ಹಾ, ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ? ಎಲ್ಲ ಪೂಜೆ ಬೇಕೋ ನೀವೇ ನಿರ್ಧಾರ ಮಾಡಿ. ಮಿಸ್ ರಾಬರ್ಟ್, ಈ ದಾರಿಯಲ್ಲಿ ಹೋದ್ರೆ ನದಿ ಅಡ್ಡ ಬರುತ್ತೆ, ಈ ಕಡೆ ಹೋದ್ರೆ ಫಾರೆಸ್ಟ್ ಕಾಟ, ಉಳಿದಿರೋದು ಇದೊಂದೇ ದಾರಿ. ಈ ದಾರಿಯಲ್ಲಿ ಹೋದ್ರೆ ನಾವು ಗಂಧದ ಮರ, ಆನೆದಂತ, ಹುಲಿ ಚರ್ಮ ಏನ್ ಬೇಕಾದ್ರೂ ಸ್ಮಗ್ಲಿಂಗ್ ಮಾಡ್ಬೋದು, ಯಾರ ಅಡ್ಡಿ ಆತಂಕನೂ ಇರೋಲ್ಲ. ಅದು ಅಲ್ದೆ ಮಿಸ್ ರಾಬರ್ಟ್, ನೀನು ಕೇಳಿದ ಆ ವಿಗ್ರಹ ಬೇಕಾಗಿದ್ರೆ ಆ ಐದು ಗಂಧದ ಮರಗಳನ್ನ ಎರಡು ದಿನದಲ್ಲಿ ನೀನು ನಮಗೆ ತಲುಪಿಸ್ಬೇಕು. ಆ ಐದು ಗಂಧದ ಮರಗಳು ತಾನೆ ಖಾನ್,
ಈ ಕಾಡಿನಲ್ಲಿರೋ ಎಲ್ಲಾ ಮರಗಳು ಪ್ರಾಣಿಗಳು ಈ ರಾಬರ್ಟ್ನ ಸ್ವತ್ತು. ನಾಗವಾರ, ಇನ್ನು ಎರಡು ದಿವಸದೊಳಗಾಗಿ ಆ ಐದು ಗಂಧದ ಮರಗಳು ಈ ಕಾಡಿನಲ್ಲೇ ಇರಕೂಡ್ದು. ಎರಡು ದಿನ ಯಾಕೆ ರಾಬರ್ಟ್? ಇವತ್ತೇ ಕಳ್ಸಿಕೊಡ್ತೀನಿ. ಜಿಂಗಿ, ನಿನ್ನ ನಂಬಿ ನನ್ ಬಾಳೆ ಹಾಳಾಯ್ತು ಜಿಂಗಿ. ಇನ್ ನಾನ್ ಬದುಕೋಕ್ ಸಾಧ್ಯ ಇಲ್ಲ, ಬದುಕೋಕ್ ಸಾಧ್ಯ ಇಲ್ಲ ಜಿಂಗಿ, ಬದುಕೋಕ್ ಸಾಧ್ಯ ಇಲ್ಲ. ಅಳ್ಬೇಡ ರಾಜಿ, ಅಳ್ಬೇಡ. ಏ ರಾಜಿ, ನೀನ್ ಅಷ್ಟೇ ಅಲ್ಲ, ಇವನು ಬದುಕೋಕ್ ಸಾಧ್ಯವಿಲ್ಲ. ನಾನು ಸಮಯ ಕಾಯ್ತಾನೆ ಇದ್ದೆ, ಬೆಟ್ಟೆಯನ್ನ ಕಡೆಯವರು ಈ ಕಡೆ ಯಾರಾದ್ರೂ ಬರ್ತಾರೇನು ಅಂತ. ಈಗ ಬೆಟ್ಟಯ್ಯ ನನ್ ಗುಲಾಮ. ಯಾಕೋಣ ಬೆಟ್ಟಯ್ಯ, ನಂಗೆ ತುಂಬಾ ದಿನಗಳಿಂದ ಇರೋ ಅನುಮಾನ ಏನು ಅಂದ್ರೆ, ಗಂಧದ ಮರಗಳನ್ನ ಈ ನದಿ ಮೂಲಕನೆ ಸಾಗಿಸ್ತಾ ಇದ್ದಾರೆ ಅಂತ. ಗಣಿ ನೋಡಿ, ಆ ಎಡಭಾಗದಿಂದಲೇ ನೋಡಿ ಯಾವಾಗಲೂ ಕಳ್ಳ ಮಾಲುಗಳನ್ನ ಸಾಗಾಣಿಕೆ ಮಾಡ್ತಿರೋದು. ಹೌದು ಬೆಟ್ಟಯ್ಯ, ನನಗೂ ಕೂಡ ಇನ್ಫಾರ್ಮೇಶನ್ ಸಿಕ್ಕಿದೆ. ನನ್ ಗಾರ್ಡ್ಸ್ ಇಲ್ಲೇ ಇರ್ತಾರೆ, ಏನಾದ್ರೂ ಸುಳು ಸಿಕ್ಕಿದ್ರೆ ಕೂಡ್ಲೇ ನನಗೆ ನೀವು ಬಂದು ತಿಳಿಸಿ. ಓಕೆ, ಬಿ ಹಿಯರ್. ದಣಿ ದಣಿ, ನಾಗವಾರ ನದಿ ದಟ್ ಬರ್ತಾ ಇದ್ದಾನೆ. ಅವನೇ ಆಗ್ಲ ಬರ್ತಾವನ ಇತ್ತ ಕಡೆ. ಗಣಿ ಒಂದು ತಡೀರಿ, ಆತರ ಪಡಿಬೇಡಿ. ಇಷ್ಟು ವರ್ಷಗಳಿಂದ ಬರ್ದಿರೋ ಈ ನಾಗವಾರ ಇವತ್ತು ಬರ್ತಾವನೆ ಅಂದ್ರೆ ಏನೋ ಇಸ್ಯ ಐತೆ. ಬೆಟ್ಟಯ್ಯ, ಏನ್ಲ ನಿನ್ನ ನನ್ನ ಮಾತಿನ ಪ್ರಕಾರ ಇವತ್ತಿನ ನೀ ನನ್ ಗುಲಾಮ್ನಾಗಿರ್ಬೇಕು. ನಾನ್ ಹೇಳ್ದಂಗ್ ಕೇಳ್ಬೇಕು. ಯಾಕೆ? ನಿನ್ನ ಗುಂಪಿನ ಜಿಂಗಾಡ ಗಡಿ ದಾಟಿ ನನ್ ಕಾಡಿನಲ್ಲಿ ಬಂದವನೆ. ಅದಕ್ಕೆ ಜಿಂಗಾಡ ನಿನ್ ಕಾಡಿಗೆ ಬಂದ? ಹೌದು, ನನ್ನ ಕಾಡಿಗೆ ನುಗ್ಗಿದ್ದಲ್ದೆ ನಮ್ಮ ಗುಂಪಿನ ಹುಡುಗಿನ ಕೆಡಿಸೋನೆ. ಬೆಟ್ಟಯ್ಯ, ಇವನೊಬ್ಬ ಕಳ್ಳ ಕೊಲೆಗಾರ, ಇವನ್ ಮಾತ್ ನಂಬಿ ಗುಲಾಮ್ನಾಗ್ತಾ ಇದ್ಯಾ? ಇವನ್ ಮಾಡಿರೋ ಪಾಪಕ್ಕೆ ಸಾವು ಕೈ ಬೀಸ್ ಕರೆದಿರೋದ್ರಿಂದ ಇಲ್ಲಿಗೆ ಬಂದಿದ್ದಾನೆ. ಚಟ್ಟ ರೆಡಿ ಮಾಡು. ನನ್ನೇನು ಕುರಿ ಅಂತ ತಿಳ್ಕೊಂಡಿದ್ಯಾ? ಈ ಬೆಟ್ಟ ಏನ್ ಕಡೆ ಅವನು ಜಿಂಗಾಡೆ, ನನ್ನ ವಸ್ತಲ್ಲ ಅವನೇ. ನನಗೇನಾದ್ರು ಆದ್ರೆ ನಮ್ ಕಡೆ ಜನ ಅವನಿಗೆ ಉಪ್ಪು ಖಾರ ಹಚ್ಚಿ ಹುರಿದು ತಿಂದು ಬಿಡ್ತಾರೆ. ದಯವಿಟ್ಟು ಅವನೇನು ಮಾಡಬೇಡಿ. ನೀವು ಕಾನೂನು ಅಂತ ಹೋದ್ರೆ ಅನ್ಯಾಯವಾಗಿ ನಮ್ ಜಿಂಗಾಡೆಯನ್ನು ಕೊಂದ ಹಾಕ್ಬಿಡ್ತಾನೆ. ಬೇಡಿ ಬೇಡಿ. ನೋಡ, ಬೆಟ್ಟಯ್ಯನ್ ದೆಸೆಯಿಂದ ನಿನ್ಗೆ ಇವತ್ತು ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ. ಜಿಂಗಾಡೆಗೆ ಏನಾದ್ರು ಆದ್ರೆ ನಿನ್ ಜೀವ ಉಳಿಯುತ್ತೆ ಅಂತ ತಿಳ್ಕೊಬೇಡ. ಏ ಪರೇಶ್ ಸಾಹೇಬಾ, ಈ ಇಸಿ ಆದಾಗ ನೀನ್ ತಲೆ ಹಾಕ್ಬೇಡ. ಈ ಒಪ್ಪಂದ ನಮ್ಮಿಬ್ರ ಮಧ್ಯೆ 25 ವರ್ಷ ಮುಂಚೆನೆ ಆಗೈತೆ. ಈಗೇನ್ ಹೇಳ್ತೀಯ ಬೆಟ್ಟಯ್ಯ? ಏ ಬೆಟ್ಟಯ್ಯನೇನೋ ಕೇಳ್ತೀಯ ಕತ್ತೆ ಕಿರ್ಬಾ, ಜಾಸ್ತಿ ಬೊಗಳ್ಬೇಡ. ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಯಾರಿಗ್ ಶಿಕ್ಷೆ ವಿಧಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಮರ್ಯಾದೆಗ್ ಜಾಗ ಖಾಲಿ ಮಾಡು. ಏ ಹೋಗಲ್ಲ. ಏ ಹೋಗ್ತೇನೋ, ಹೋಗೋ. ಈಗ ಬೆಟ್ಟೆ ಗೊತ್ತಾಗುತ್ತೆ ನಾಗವಾರ ಯಾರು ಅಂತ. ಕೈಗೆ ಸಿಕ್ಕಿದ ಅವಕಾಶನ ಕಳ್ಕೊಂಡು ಸುಮ್ಮನೆ ಯಾಕೆ ಇಲ್ಲಿ ಕೂಗಾಡ್ತೀಯ? ಆ ಬೆಟ್ಟಯ್ಯ ನಿನ್ ಗುಲಾಮ ಆಗಿದ್ದಿದ್ರೆ ಅವನ್ ಕಾರ್ಡ್ನೆಲ್ಲ ಸುಲಭವಾಗಿ ದೋಚಬೋದಾಗಿತ್ತ. ಇನ್ನೂ ಏನು ಮುಳುಗ್ ಹೋಗಿಲ್ಲ ರಾಬರ್ಟ್. ಈ ಜಿಂಗಾಡಿನ ಕೊಂದು ಇವನ್ ಹೆಣನ ಬೆಟ್ಟದಲ್ಲಿ ಕಳಿಸ್ತೀನಿ. ಅಷ್ಟೇ ಅಲ್ಲ, ಅವನು ಸಿಕ್ ಸಿಕ್ ಜನಗಳನ್ನ ಕೊಲಿಸ್ತೀನಿ. ಆಗ ಆ ಬೆಟ್ಟಯ್ಯ ತಾನೇ ಇಲ್ಲಿಗೆ ಬಂದು ಗುಲಾಮ್ನಾಗ್ತಾನೆ.
ನಿನ್ನ ಎಷ್ಟು ಪ್ರೀತಿಯಿಂದ ಸಾಕದಪ್ಪ ಜಿಂಗಾಡ ಕಂದ. ಅಯ್ಯೋ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲಪ್ಪ. ಆ ನಾಗವಾರ ನಮ್ಮನ್ನ ಹೇಳಿಗಳು ಅಂತ ತಿಳ್ಕೊಂಡು ಹಸ್ತಿರೋ ಸವಾಲ್ ಕಣಪ್ಪ ಇದು. ನಿಮ್ ಜಗಳದಲ್ಲಿ ನನ್ ಮಗನ್ ಬಲಿ ತಗೊಂಡ್ಬಿಟ್ರಲ್ಲಪ್ಪ. ಅಳ್ಬೇಡ ಕಣವ, ಸಮಾಧಾನ ಮಾಡ್ಕೋ. ಈಗಿನ ಕಾಲದಲ್ಲಿ ಮನುಷ್ಯತ್ವ ಇಟ್ಕೊಂಡು ಬದುಕ್ತಿರೋದೇ ತೆಪ್ಪಾಗ್ಬಿಟ್ಟದೆ ಕಣವ್ವ, ಸಮಾಧಾನ ಮಾಡ್ಕೋ. ನೀನ್ ಹಿಂಗೆ ಇದ್ರೆ ನಾವೆಲ್ಲರೂ ಸ್ಮಶಾನ ಸೇರ್ಬೇಕಾಯ್ತದೆ. ಇಲ್ಲ ಮಗ ಇಲ್ಲ, ಹಂಗಾಗಿಲ್ಲ. ಈ ಬೆಟ್ಟಿನ ಶಕ್ತಿ ಏನು ಅಂತ ನಾನು ತೋರಿಸ್ಬಿಡ್ತೀನಿ. ಈ ಒಂದು ಎಣಕ್ಕೆ 100 ಎಣ ನಾನು ಮುಯ್ ಮಾಡ್ತಾ ಹೋದ್ರೆ ಈ ಗುಂಪಿಗೆ ನಾನು ನಾಯಕನಾಗಿದ್ದುಕೊಂಡು ಏನ್ ಪ್ರಯೋಜನ? ಎಲ್ರಿಗೂ ಹೇಳ್ತಾ ಇದ್ದೀನಿ, ಈ ಹೊತ್ತಿನಿಂದ ಎಲ್ರ ಮೈ ಕೈ ಎಲ್ಲ ಕಣ್ಣಾಗಿರ್ಬೇಕು. ಸಾರ್ ಸಾರ್ ಹಿಂಗ ನಮ್ಮ ಶತ್ರುವಿನ ಪಿಂಡ ಇವಳು ಹೊಟ್ಟೆಯಲ್ಲಿದೆ. ಇಷ್ಟು ದಿವಸ ನಮ್ಮ ಕಣ್ಣಿಗೆ ಬಣ್ಣ ಎರಚಿದ್ಲು, ಈಗ ಪಿಂಡನ ಇವಳು ಹೊಟ್ಟೆಯಲ್ಲಿ ಆಚೆ ತೆಗಿ. ನೀನ್ ಹೋಗಾಚೆ ಅಪ್ಪಯ್ಯ, ನೀನ್ ಮಹಾಶೂರನ, ಶತ್ರುವಿನ ಎದುರು ನಿಲ್ಲೋ ಶಕ್ತಿ ಇಲ್ಲ ನಿನಗೆ? ಅಸಹಾಯಕ ಗರ್ಭಿಣಿ ಮೇಲೆ ತೋರಿಸ್ತೀಯ ನಿನ್ ಕೋಪನ? ನಿನ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತೆ ನನಗೆ. ಬುಚ್ಚು ಬಾಯ್, ನಿನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾಲ್ಗೆ ಕಿತ್ತಾಗ್ಬಿಡ್ತಿದ್ದೆ. ಕೈಲಾಗದೆ ಇರೋರ್ ಮೇಲೆ ಕೈ ಮಾಡತ್ತಾನೆ ನಿನ್ ಶೌರ್ಯ. ರಾಜಿ ಪ್ರಾಣ ಹೋಗಕ್ ಮುಂಚೆ ನಾನ್ ಸಾಯ್ತೀನಿ. ಹಾಗೆಲ್ಲ ಆತರ ಪಡಬಾರ್ದು. ನೀನಿನ್ನು ಬಾಳಿ ಬದುಕ್ಬೇಕಾದವಳು ನಾಗವಾರ. ಲಚ್ಚಿಗೋಸ್ಕರ ರಾಜನ್ ಬಿಟ್ಬಿಡು. ಇಲ್ಲ ರೋಬಟ್ಟ ಇಲ್ಲ, ಈ ಪಾಪಿನ ಹಂಗೆ ಬಿಟ್ಬಿಟ್ರೆ ನನ್ನ ಗುಂಪಿನವ್ರಿಗೆ ನನ್ನ ಮೇಲಿರೋ ಭಯ ಹೊಂಟೋಗುತ್ತೆ. ದ್ರೋಹ ಮಾಡಿದವ್ರಿಗೆ ಈ ನಾಗವಾರ ಏನ್ ಶಿಕ್ಷೆ ಕೊಡ್ತಾನೆ ಅಂತ ಅದೆಲ್ರಿಗೂ ಗೊತ್ತಾಗಬೇಕು. ಹಾಗಾದ್ರೂ ಒಂದ್ ಕೆಲಸ ಮಾಡು, ಇವಳನ್ನ ಕರ್ಕೊಂಡು ಹೋಗಿ ಕ್ರೂರು ಪ್ರಾಣಿಗಳಿರೋ ಜಾಗದಲ್ಲಿ ಬಿಟ್ಬಿಡು. ಆಗ ನೀನು ಕೊಂದಾಗೂ ಆಗಲ್ಲ, ಬದುಕಿಸ್ದಾಗೂ ಆಗಲ್ಲ. ಆಯ್ತು ರಾಬಟ್ಟ, ಕ್ರೂರ ಪ್ರಾಣಿಗಳು ಇವಳನ್ನ ತಿನ್ನುತ್ತವೆ, ಅವು ನರಭಕ್ಷಕ ಆಯ್ತವೆ. ಆಮೇಲೆ ಆ ಪ್ರಾಣಿಗಳನ್ನ ಬೆಟ್ಟೆಯನ್ನು ಕಾಡಿಗೆ ಓಡಿಸ್ಬಿಟ್ರಾಯ್ತು. ಆಮೇಲೆ ಆ ಬೆಟ್ಟೆಯನ್ನು ತೊಂದ್ರೆ ನಮ್ಗೆ ಯಾವಾಗ್ಲೂ ಇರಲ್ಲ. ಬೇಷ್ ಬೇಷ್ ರಾಬಟ್ಟ, ತಲೆ ಅಂದ್ರೆ ನಿಂತು ನೋಡು. ಇವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇವಳು 3 ದಿವಸ ಒತ್ತಿಯಾಗಿ ನಡುಮಧ್ಯ ಕಾಡಿನಲ್ಲಿ ಬಿದ್ದಿರ್ಬೇಕು. ಡೇಟಿಂಗ ಇವಳು ಎಳ್ಕೊಂಡು ಹೋಗಿ ಬಿಟ್ಬಿಡ್ ಬಾ. ನಾಗವಾರನ್ ಕಡೆಯವ್ರು ಯಾರಾದ್ರೂ ಬಂದ್ರು ಬರಬಹುದು. ನೀವೆಲ್ಲರೂ ನಿದ್ರೆ ಮಾಡದೆ ಎಚ್ಚರವಾಗಿರಿ. ಆಯ್ತು, ನಾನು ಆ ಕಡೆ ಕಾಯ್ತಾ ಇರ್ತೀನಿ, ನೀವು ಈ ಕಡೆ ಹುಷಾರಾಗಿರಿ. ಸೀತಯ್ಯ ಸೀತಯ್ಯ, ಏನನ್ನ ಕಾಣಿಸ್ತಾ? ಏನು ಕಾಣಿಸ್ತಾ ಇಲ್ಲ. ಒಳ್ಳೆ ಗಾಚಾರ ಆಯ್ತಪ್ಪ ರಾತ್ರಿ ಎಲ್ಲ ಕಾಯೋದು. ಏನ್ ಮಾಡೋದು, ಶತ್ರುಗಳ ಕಾಟ ಜಾಸ್ತಿ ಇದೆಯಲ್ಲ, ಕಾಯ್ಲೇಬೇಕಾದ್ ನಮ್ ಕರ್ತವ್ಯ. ಸೀತಯ್ಯ ಧಣಿಯವ್ರು ಬಂದ್ರು. ಅಪ್ಪಯ್ಯನ? ಅಪ್ಪಯ್ಯ ಎಷ್ಟೊತ್ತಲ್ಲ ಬಂದ್ರು? ಏನೋ ಇರ್ಬೇಕು. ನೀನ್ ಯಾಕೆ ಬಂದೆ ಅಪ್ಪಯ್ಯ? ನಿದ್ರೆ ಬರ್ಲಿಲ್ಲ ಮಗ. ಯಾಕೆ ಹುಷಾರಿಲ್ವಾ?
ಹುಷಾರಾಗೆ ಇವನಿ, ವಯಸ್ಸು ಆಗ್ತಾ ಆಗ್ತಾ ಜವಾಬ್ದಾರಿನೂ ಜಾಸ್ತಿ ಆಯ್ತದಲ್ ಮಗ. ನಿನ್ ಬಲಗೈ ಆಗಿ ನಾನಿದ್ದೀನಪ್ಪಯ್ಯ, ಯಾಕೆ ಯೋಚನೆ ಮಾಡ್ತೀಯ? ನೀನ್ ನನ್ನೊಬ್ಬನಿಗೆ ಮಾತ್ರ ಬಲಗೈ ಅಲ್ಲ ಮಗ, ನಮ್ಮ ಗುಂಪಿಗೆ ನಾಯಕನಾಗ್ಬೇಕಾದ ನೀನು. ಇನ್ನು ನೀನು ಮದುವೆ ಆಗ್ಬೇಕು, ಬೆಳೆದ್ ನಿಂತಿರೋ ನಿನ್ ತಂಗಿ ಮದುವೆನ ಆಗ್ಬೇಕು, ಇನ್ನೂ ಎಷ್ಟು ಜವಾಬ್ದಾರಿ ನನಗಾಯ್ತ ಗೊತ್ತಾ? ನಾನ್ ನೋಡ್ಕೋತೀನಿ, ನಿನ್ ಮನೆಗೆ ಹೋಗಿ ಮಲ್ಕೋ. ಸರಿ ಅಪ್ಪ. ಅಪ್ಪ ಇನ್ನ ಹುಷಾರ ನೋಡ್ಕೋ. ಆಯ್ತು. ಏನ್ರಪ್ಪ ಎಲ್ಲ ಹುಷಾರಾಗಿದ್ದೀರಾ? ಇದ್ದೀವಿ. ಹುಷಾರಪ್ಪು ತಣ್ಣೀರಲ್ವಾ? ಹೌದು ಹೌದು ದಣ್ಣರಾ. ಸಣ್ಣ ನಮಸ್ಕಾರ. ದಯಮಾಡಿಸಿ ದಯಮಾಡಿಸಿ ದಣ್ಣರ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೇಟಯ್ಯ ಇಲ್ಲೇನ್ ಮಾಡ್ತಿದ್ಯ? ದಣೆ ನಿಮಗ್ ಗೊತ್ತಿಲ್ಲ, ಅವನು ನಾಗವರ ಇದ್ದಾನಲ್ಲ, ಮಾಡಬಾರ್ದು ಕೆಲಸ ಮಾಡ್ತಾ ಅವನೆ. ಅವನ ಕಡೆಯವ್ರಿಗೂ ರಾಕ್ಷಸಕ್ಕೂ ಏನೇನೋ ವ್ಯತ್ಯಾಸ ಇಲ್ಲ. ಯಾವ ಬಂದು ಎರಗ್ತಾನ ಗೊತ್ತಾಯಕಲ್ಲ ನೋಡಿ. ಹುಷಾರಾಗಿರ್ಬೇಕಲ್ಲ, ಅದಕ್ಕೋಸ್ಕರ ನಾವೆಲ್ಲ ಕಾವಲು ಕಾಯ್ತಾ ಇದ್ದೀವಿ. ಯಾರ ಬರ್ತಾವ್ರೆ? ಅಲ್ಲ ಅವರು ಅಲ್ಲಿ ಬಳೆ ದಾಟಿ ಈ ಕಡೆ ಯಾಕೆ ಬಂದೆ? ಆಟ ಧೈರ್ಯ ಬಂತ ನಿಂಗೆ? ನಾವು ಅಂದ್ರೆ ಏನ್ ತಿಳ್ಕೊಂಬಿಟ್ಟೆ ನೀನು? ಕೂಕೋಬೇಡಿ ದಣಿ, ನಾನು ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದೆ. ಯಾಕೆ? ಜಿಂಗಾಡೆ ಪ್ರೀತಿಸಿದ ರಾಜಿನ ನಮ್ ಕಡೆಯವರು ಕಾಡ್ ಪಾಲ್ ಮಾಡ್ಬಿಟ್ರು. ಅವಳು ತುಂಬಿದ ಗರ್ಭಿಣಿ, ನನ್ ಕೈಲಂತೂ ಉಳಿಸ್ಕೊಳಕ್ ಆಗ್ಲಿಲ್ಲ. ಬುದ್ಧಿ ನೀವ್ ಹೆಂಗಾದ್ರೂ ಮಾಡಿ ಅವಳನ್ನ ಉಳಿಸ್ಕೊಳ್ಳಿ, ನಿಮ್ ಕೈ ಮುಗಿತೀನಿ. ದಣಿ ನಾನ್ ಹೋಗಿ ಬಂದ್ಬಿಡ್ತೀನಿ, ನೀವ್ ಇಲ್ಲೇ ಇರಿ. ನಡಿಬೇಟೆ, ನಿನ್ ಜೊತೆ ನಾನು ಬರ್ತೀನಿ. ಸರಿ ಬನ್ನಿ 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 ಬುದ್ಧಿ, ಬೇಗ ಬನ್ನಿ. ಗಂಗವ್ವ, ಓ ಗಂಗವ್ವ, ತಗೊಳವ ನೀನ್ ವಂಶದ ಕುಡಿನ ತಗೋ. ಏನ್ ಹೇಳ್ತಾ ಇದ್ದೀರಾ ದಣಿ? ಅದೇ ಕಣವ, ನಮ್ ಜಿಗ್ಗಾಡಿ ಪ್ರೀತಿಸಿದ ರಾಜಿ ತುಂಬ ಗರ್ಭಿಣಿ ಆಗಿದ್ಲು. ಆ ನಾಗವಾರನ ಕಡೆ ಕೊಟ್ಟು ಚಿತ್ರ ಹಿಂಸೆಯನ್ನು ತಡೀಲಾರ್ದೆ ಈ ಮಗುವಿನ ಹೆತ್ತು ಸತ್ತೋಗ್ಬಿಟ್ಲ ಕಣವ. ಕೂಸನ್ ತಗೊಂಬಂದಿದ್ದೀನಿ ತಗೋ. ಈ ಮಗುನ ನೀನೇನು ಚಿಂತೆ ಮಾಡಬೇಡ ಗಂಗವ್ವ, ನಿನಗೆ ನನ್ನಿಂದ ಆಗೋ ಸಹಾಯ ಮಾಡ್ತೀನಿ. ಆಯ್ತು ದಣಿ. ನೀನೇನು ಯೋಚನೆ ಮಾಡಬೇಡ, ನಿನ್ ತಂಗಿ ಮದುವೆ ನಾನ್ ಮುಂದಿಂತ್ಕೊಂಡು ಮಾಡ್ತೇನೆ ಕಣೋ. ಅವಳು ನನ್ನ ಮಗಳಿದ್ದಂಗೆ ಹೋಗು. ಆಯ್ತು ದಣಿ, ಹೋಗ. ಕೂತ್ಕೊ ಮಗ. ಮಗ ನೋಡಿದ್ರು ಬೋರ ಇಟ್ಟಿದ್ದಾನೆ, ತನ್ ತಂಗಿ ಮದುವೆಗೆ ನಮ್ಮನ್ನ ಕರೆಯಕ್ ಬಂದವನೆ. ಚಂದಾಗಿಟ್ಟಿರ್ಲಿ ನಿಮ್ಮಿಬ್ಬರು ಚಂದಾಗಿಟ್ಟಿರ್ಲಿ. ಎದಳಿ, ನಮ್ಮ ಕಾಡು ಜನರ ಪದ್ಧತಿ ಪ್ರಕಾರ ನಮ್ಮ ನಾಗದೇವರ ಸಾಕ್ಷಿಯಾಗಿ ಮದುವೆ ಆದವರು ಗಂಡು ಹೆಣ್ಣು ಇಬ್ರು ಕುಣಿತು ಸೇವೆ ಮಾಡಬೇಕು. ಗೊತ್ತಾಯ್ತಾ? ಅಪ್ಪಯ್ಯ ದೊಡ್ಡದಣ್ಣರು ಬಂದ್ರು. ಶರಣ ದಣ್ಣರ, ದಯಮಾಡಿಸಿ ದಯಮಾಡಿಸಿ. ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿರುವುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿರುವುದು. ಪ್ರತಿ ಕ್ಷಣ ನಿನ್ನ ಮರೆಯದೆ ಜೀವ ನೆನೆ ನೆನೆಯುತ್ತಲೇ ಬದುಕಿರುವುದು. ನೆನೆ ನೆನೆಯುತ್ತಲೇ ಬದುಕಿರುವುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ
ಮಗು ತುಂಬಿ ಕರೆ ನೀಡಿದೆ ಬಳುಕುವ ನಡುವಂದವು ಮನ ಹಿಡಿದು ಕಣ್ಣು ತುಂಬಿದೆ ನಿನ್ನ ನಡೆ ನುಡಿನಲ್ಲೇ ಸೌಭಾಗ್ಯ ಸಿರಿ ನನಗೆ ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಬಾಳ ಶುಭ ಯೋಗವ ಆರೇವನೇ ತಂದಿರುವನು ಬಾಬೇಗ ಒಂದಾಗುವ ಸಮರಸದಲ್ಲಿ ಸುಖ ಸಂತೋಷವಾಗಿರುವ ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣಕಣದಲ್ಲೂ ತುಂಬಿರುವುದು ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣಕಣದಲ್ಲೂ ತುಂಬಿರುವುದು ಪ್ರತಿ ಕ್ಷಣ ನಿನ್ನ ಮರೆಯದೆ ಜೀವ ನೆನೆ ನೆನೆಯುತ್ತಲೇ ಬದುಕಿರುವುದು ನೆನೆ ನೆನೆಯುತ್ತಲೇ ಬದುಕಿರುವುದು ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಹೋಗೋಣ ಆಫೀಸ್ಗೆ ನೀನ್ ಹೋಗು ನಾನು ಆಮೇಲೆ ಬರ್ತೀನಿ ಚಂದ್ರಿ ಸುಮ್ಮನೆ ಇದೆಯಾ ನನ್ ಕಂಡ್ರೆ ನಾಚಿಕೆನ ಏನ್ ಚಂದ್ರಿ ಇನ್ನು ಮೌನವಾಗೇ ಇದೆಯಾ ಓದ್ದವ್ರ ಮುಂದೆ ನಾನೇನ್ ಮಾತಾಡ್ಲಿ ಪ್ರೀತಿ ಮಾಡೋಕೆ ಓದ್ಬೇಕಾಗಿಲ್ಲ ಹೃದಯ ಇರ್ಬೇಕು ನೀನ್ ನನ್ ಮನ್ಸನ್ನ ಗೆದ್ಬಿಟ್ಟೆ ಚಂದ್ರಿ ಮಳೆ ಬೆಳೆಗೆ ಕಾಡೆಷ್ಟು ಮುಖ್ಯನೋ ನೀನ್ ನನ್ ಬಾಳ್ಗೆ ಅಷ್ಟೇ ಮುಖ್ಯ ನಾನ್ ನಿನ್ ಪ್ರೀತಿಸ್ತಾ ಇದ್ದೀನಿ ಒಪ್ಕೇನಾ ಒಪ್ಕೇನಾ ಅಂತ ಕೇಳ್ತಿದ್ದೀರಲ್ಲ ನಾನು ಯಾವತ್ತೋ ನಿಮ್ಮನ್ನ ಮೆಚ್ಕೊಂಡ್ ಬಿಟ್ಟೆ ನನ್ ಜೀವ ನೀವೇ ನನ್ ಜೀವನನೂ ನೀವೇ ಆದ್ರೆ ಆದ್ರೆ ಏನಾದ್ರೆ ಈ ಮದ್ವೆಗೆ ನಮ್ಮಪ್ಪಯ್ಯ ನಿಮ್ಮಪ್ಪಯ್ಯ ಒಪ್ಕೋಬೇಕಲ್ಲ ಒಪ್ಸೋ ಜವಾಬ್ದಾರಿ ನನಗಿರ್ಲಿ ಚಂದ್ರಿ ಸದಾ ನನ್ ಸುಖ ಬಯಸೋ ನನ್ ತಂದೆಗೆ ಈ ವಿಷಯ ತಿಳಿಸಿದ್ರೆ ಸಂತೋಷ ಪಡ್ತಾರೆ ಅವರೇ ಮುಂದಿಂತ ಮದುವೆ ಮಾಡ್ತಾರೆ ನೀನ್ ಧೈರ್ಯವಾಗಿರು ಚಂದ್ರಿ ಏ ಚಂದ್ರಿ ಚಂದ್ರಿ ಯಾಕೆ ಒಂಥರ ಇದೀಯಾ ಏನಾಯ್ತು ಏನು ಇಲ್ಲ ಏನ್ ಹೇಳೆ ಏನು ಇಲ್ಲ ಕಣೆ ನನ್ನ ಹತ್ರನೇ ಮುಚ್ಚಿಡ್ತಾ ಇದೀಯಾ ಹೇಳೆ ನಿನ್ನ ಹತ್ರ ಮುಚ್ಚಿಡುವಂತದ್ ಏನೈತೆ ಚನ್ನಿ ಚನ್ನಿ ನಾನೊಬ್ರಿಗ್ ನನ್ ಮನಸ್ಸು ಕೊಟ್ಬಿಟ್ಟಿವ್ನಿ ಕಣೆ ಯಾರದು ಆ ಚಿಕ್ಕದಣಿಗಳು ಏ ಚನ್ನಿ ನನಗ್ ಚಿಕ್ಕದಣಿಗಳನ್ನ ಕಂಡ್ರೆ
ತುಂಬಾ ಇಷ್ಟ. ಅವ್ರು ನಿನ್ನ ಮೆಚ್ಕೊಂಡಿದಾರಾ? ಅವ್ರಿಲ್ದ ನಾನ್ ಬದುಕಕ್ಕಿಲ್ಲ. ಅವ್ರು ನನ್ ಪ್ರಾಣ ಕಣೆ. ಈ ವಿಷಯ ಅಪ್ಪ ಇನ್ ಹೇಳೋಕೆ ನಂಗ್ ಭಯ ಆಯ್ತಿದೆ. ಏನೇ ಮಾಡ್ಲಿ ದೇವ್ರ ದೇವ್ರ, ಯಾಕ ದೇವ್ರ ಹಂಗ್ ಕುಂತಿದ್ದೀರಾ? ಅಟ್ಟಿತವ ದೊಡ್ಡಣ್ಣವ್ರು ಹುಡುಕೊಂಡ್ ಬಂದಿದ್ರಂತೆ. ದೊಡ್ಡಣ್ಣವ್ರು ಬಂದಿದ್ರ? ಹೌದು ದೇವ್ರ, ನೀವ್ ಅಲ್ಲಿರ್ಲಿಲ್ಲ, ಅದಕ್ಕೆ ನಾನು ಇಲ್ಲಿ ಬಂದೆ. ಸರಿ, ನೀವ್ ಯಾಕೆ ಹಿಂಗ್ ಕುಂತಿದ್ದೀರಾ? ಅಯ್ಯೋ, ನಾನು ಏನ್ ಹೇಳೋಪೋರ, ದೊಡ್ಡ ದೊಡ್ಡವ್ರಿಗೆ ಮುಖ ತೋರಿಸ್ದಂಗ ಆಗ್ಬಿಟ್ಟಾಯ್ತಪ್ಪ ನಾನು ಬಾಳು. ಅಂತದೇನಾಯ್ತು ದೇವ್ರ? ಅಂತದ್ ಏನಾಯ್ತು ಅಂತ ಕೇಳ್ತಿದ್ಯಲ್ಲ ಒಬ್ಬೋರ, ನಮ್ ಚಂದ್ರಿ ಇಲ್ವಾ, ಚಿಕ್ಕದೊಡವ್ರನ್ನ ಪೀಡಿಸ್ಬಿಟ್ಟಿದ್ದಾಳೆ ಕಣೋ. ತಾಯಿಲ್ದ ಮಗಳು ಅಂತ ಸಾಕಿದ್ದೀನಪ್ಪ, ಮಗಳ ಮನಸ್ಸನ್ನೂ ನೋಯ್ಸಕ್ ಆಯಕಿಲ್ಲ. ದೊಡ್ಡ ದೊಣ್ಣವ್ರ ಹತ್ರ ಹೋಗಿ ನನ್ನ ಮಗಳನ್ನ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳೋ ಧೈರ್ಯನೂ ಇಲ್ಲ. ಅವರಲ್ಲಿ ನಾವೆಲ್ಲಿ, ಆಕಾಶ ಭೂಮಿ ಒಂದೇ ಆಗಾಯ್ತದೇನಲ್ಲ, ಅದಕ್ಕೆ ಕೊರಗ್ತಾ ಇದ್ದೀನಪ್ಪ, ಕೊರಗ್ತಾ ಇದ್ದೀನಿ. ಅದೇನ್ ಮಹಾ ಕೊರಗು ಅಂತ ಯೋಚನೆ ಮಾಡ್ತಿದ್ಯಾ ಬೇಡ? ಅದು ಅದು ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಾನ್ ನೀನು ಯಾರು ನೋಡು, ಸರಿಯಾದ ಸಮಯ ನೋಡಿ ಮದುವೆ ಮಾಡೋಣ, ಅದ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ದಳಿ, ಎಂಥ ದೊಡ್ಡ ಗುಣ, ನೀವು ನಮ್ ಭಾಗದ ದೇವರು, ನಮ್ಮ ಭಾಗದ ದೇವರು. ನಿನಗಾಗಿ ನಾ ಬಂದೆ, ಅನುರಾಗವು ತಂದೆ. ಏನು ನಿನ್ ಅವಸ್ಥೆ? ಅಯ್ಯೋ, ನಂದು ಹೋಯ್ತು ಸರ್, ನಂದು ಹೋಯ್ತು. ಎಲ್ಲ ನಿನ್ ಬಟ್ಟೆ? ಸ್ನಾನ ಮಾಡಿಬಿಟ್ಟು ಬಂದು ನೋಡ್ತೀನಿ ಸರ್, ವಾಚು ಟವಲ್ ಎರಡು ಬಿಟ್ಟು ಬಾಕಿ ಇದೆಲ್ಲ ಹೊಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಸರ್, ಹೋಗಿಬಿಟ್ಟಿದ್ದಾರೆ. ನಿನ್ ಬಟ್ಟೆ ಹೊಡ್ಕೊಂಡು ಹೋಗ್ಬೇಕಾದ್ರೆ ಆ ರಾಬರ್ಟ್ ಗ್ಯಾಂಗ್ ನವರೇ ಇರ್ಬೇಕು. ಯಾರದು? ನಿಂತ್ಕೊಳ್ಳ ಅಲ್ಲಿ, ಓಡ್ಬೇಡ, ನಿಂತ್ಕೊಳ್ಳೋ. ಓ, ಇವ್ರ ನನ್ನ ಬಟ್ಟೆ ಕದ್ದವ್ರು. ಯಾರ್ ನೀನು? ಕಾಡ್ನಲ್ಲಿ ಏನ್ ಮಾಡ್ತಾ ಇದ್ಯಾ? ಕಳ್ತನ ಮಾಡ್ತಾ ಇದ್ದೀನಿ. ಏನ್ ಕಳ್ತನ ಮಾಡ್ತಿದ್ಯಾ? ಅದು ಅದು ಗಂಧದ ಮರನ. ನಾನ್ ನಿನ್ನ ಬಂಧಿಸ್ತೀನಿ. ನೀನ್ ನನ್ನ ಬಂಧಿಸ್ತೀಯ? ಬನ್ಸು ಬನ್ಸು ಬನ್ಸು. ನನ್ನ ಬಟ್ಟೆ ಸರ್. ಮರಿಲೇಬೇಕು, ಯಾಕಂದ್ರೆ ನನ್ ಕಣ್ ಮುಂದೆ ಜಿಂಗಾಡೆ ಗದ್ಗತಿ. ನಿನಗಾಗ್ಬಾರ್ದು ಸೀತು, ನಿನಗಾಗ್ಬಾರ್ದು. ನಾನ್ ಜಿಂಗಾಡೆ ಅಲ್ಲ, ನಾನ್ ಸೀತಯ್ಯ ಅನ್ನೋದನ್ನ ನೀನ್ ಮರಿಬೇಡ. ನೀನು ನಾಗವಾರನ್ ಶತ್ರು, ನಾನು ನಾಗವಾರನ್ ಮಗಳು. ನನ್ನ ನಿನ್ನ ಮದುವೆ ಸಾಧ್ಯ ಇಲ್ಲ, ಆದ್ರೆ ಸ್ವರ್ಗದಲ್ಲೇ ಆಗ್ಬೇಕು. ನನ್ನ ಮರ್ತು ಬಿಡು ಸೀತು. ಸೀತೆಯ ಯಾಕೆ ಸೀತೆ ಒಂಥರ ಇದೆಯಾ? ಯಾಕೂ ಇಲ್ಲ ದಣಿ. ಏನಾಯ್ತು ಹೇಳು? ಏನಿಲ್ಲ ದಣಿ, ಹೋಗಿ ಹೋಗಿ ಶತ್ರುವಿನ ಮಗಳನ್ನೇ ಪ್ರೀತಿಸ್ಬಿಟ್ಟೆ, ಅವಳನ್ನ ಮರೆಯಕ್ ಆಗ್ತಾ ಇಲ್ಲ ದಣಿ. ಅದಕ್ಕೆಲ್ಲ ಇಷ್ಟು ಬೇಸರ ಮಾಡ್ಕೊಂಡ್ರೆ ಆಗತ್ತಾ ಸೀತೆಯ? ನೋಡು, ಆ ಹುಡುಗಿ ಯಾರು ಅಂತ ನನ್ನ ಹತ್ರ ಹೇಳು, ನಾನು ನಿನ್ ಮದ್ವೆ ಮಾಡಿಸ್ತೀನಿ. ನಾಗವಾರನ್ ಮಗಳು ಲಚ್ಚಿದಣಿ. ನೋಡ್ ಸೀತೆಯ, ಪ್ರೀತಿಸಿದ ಹೃದಯಗಳು ಒಂದಾದಾಗ ಅವ್ರನ್ನ ಬೇರೆ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿನಗ್ ಲಚ್ಚಿನ ಒಪ್ಸೋ ಜವಾಬ್ದಾರಿ ನಂದು. ಲಚ್ಚೆ, ಏ ಲಚ್ಚೆ. ಏನಪ್ಪಯ್ಯ?
ಊಟಗೊಳವ. ಅಪ್ಪಯ್ಯ ಅಪ್ಪಯ್ಯ, ಊಟ ತಂದಿದ್ದೀನಿ. ಅವಳೆ ದಣೆ, ದಿವಸ ಇದೆ ಕರ್ಮ. ಆಗಿದ್ದ ಆಗೋಯ್ತು. ಲಚ್ಚಿ ನಿನ್ ಮಗಳಿದ್ದಾಗೆ ನಿನ್ ಮಗ ಏನಾದ್ರೂ ಅವಳ ಮನೆ ಕರ್ಕೊಂಡ್ ಬಂದ್ರೆ ಅವಳು ಕತ್ತಿಡ್ದು ಆಚೆ ತಳಕಾಗತ್ತ? ನಾನು ಆ ವಿಷಯ ಹೇಳ್ತಾ ಇಲ್ಲ ತಾನೆ. ಚಿಕ್ಕದಳವ್ರನ್ನ ಕರ್ಕೊಂಡೋಗಿ ಇವನು ಮಾಡ್ಕೊಂಡು ಬಂದಿದ್ದಾನಲ್ಲ ಮುಟ್ಟಾಳ ಕೆಲಸ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪಿ ತಪ್ಪಿ ನಾಗವಾರನ ಕೈಲಿ ಸಿಗಾಕೊಂಡಿದ್ರೆ ಏನು ಗತಿ? ಇಂಥ ಬುದ್ಧಿಗೆಟ್ಟು ಕೆಲಸ ಮಾಡ್ಬೋದ ಇವನು? ಬೆಟ್ಟಯ್ಯ, ಈ ವಿಷಯದಲ್ಲಿ ಸೀತೆಯಿಂದ ಏನು ತಪ್ಪಿಲ್ಲ, ಅವನಿಗೆ ಹೀಗೆ ಮಾಡು ಅಂತ ನಾನೇ ಹೇಳಿದ್ದು. ಸುಮ್ಕಿರಿ ತಾನೆ, ನೀವು ನಿಮ್ ಗೆಳೆಯ ಅಂತ ವಹಿಸ್ಕೊಂಡು ಮಾತಾಡಬೇಡಿ. ಈ ವಿಷಯ ನಾಗವಾರನ ಗೊತ್ತಾದ್ರೆ ಕೆಂಡ ಕಾಡ್ತಾನೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬೆಟ್ಟಯ್ಯ, ಇನ್ ಮುಂದೆ ನಾಗವಾರ ನಿಮ್ಗಾಗ್ಲಿ ನಮ್ಗಾಗ್ಲಿ ಏನು ಮಾಡೋ ಹಾಗಿಲ್ಲ. ನಾನ್ ಬೀಸಿರೋ ಸೇಡಿನ ಬಲೆಗೆ ಸಿಕ್ಕಾಕೊಂಡು ನರಳೋ ಕಾಲ ಹತ್ರ ಬಂದಿದೆ. ಮಾರವ್ವನಿಗೆ ನರ್ಬಲಿ ಕೊಡ್ಬೇಕೆ ವಿನಃ ಹಾಲಿನ ಅಭಿಷೇಕ ಮಾಡೋದಲ್ಲ. ಕಣ್ಣಿಗೆ ಮನೆ ಹಚ್ಚಿದಾರಲ್ಲ ಆಫೀಸರ್, ಗೊತ್ತಿಲ್ಲ ಈ ನಾಗವಾರ ಸಹವಾಸ ಏನಾಗುತ್ತೆ. ರಭಟ, ಏ ರಭಟ, ರಭಟ, ಏ ರಭಟ. ನಾಗವಾರ, ಯಾಕೋ ಹಂಗ್ ಕೂಕ ಬರ್ತಿದ್ಯಾ? ಎಲ್ಲ ಮುಗಿದೋಯ್ತು, ನನ್ನ ಮಾನ ಮರ್ಯಾದೆ ಎಲ್ಲ ಮಡ್ಪಾಲಾಗೋಯ್ತು. ಯಾಕೋ, ಏನಾಯ್ತು? ಏ ರಭಟ, ಆ ಬೆಟ್ಟಯ್ಯನ ಮಗ, ಆ ಫಾರೆಸ್ಟ್ ಆಫೀಸರ ಇಬ್ರು ಜೊತೆಗೆ ಸೇರಿ ಕಳ್ತನದಿಂದ ಬಂದು ನನ್ನ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇನ್ಮೇಲೆ ನಾನಿದ್ರೇನು, ಸತ್ರೇನು? ಬೆಟ್ಟಯ್ಯ, ದುಡುಕ್ಬೇಡ ನಾಗವಾರ, ದುಡುಕ್ಬೇಡ. ಅವರು ನಿನ್ನ ಮಗಳನ್ನ ಉಪಾಯ ಮಾಡಿ ಹೇಗೆ ಹೊತ್ಕೊಂಡು ಹೋದ್ರೋ ಹಾಗೆ ನಾವು ಉಪಾಯ ಮಾಡಿ ಅವ್ರ ಕಾಡಿಗೆ ನುಗ್ಗಿ ಆ ಬೆಟ್ಟಯ್ಯನ ಸರ್ವನಾಶ ಮಾಡಿ ನಿನ್ನ ಮಗಳನ್ನ ಕರ್ಕೊಂಡು ಬರೋಣ. ಏನಂತೀಯ? ಆಟ ಮಾಡ ರಾಬಟ, ನಿಂದು ಬೋಪ್ಕಾರ ಆಗುತ್ತೆ. ಬಸ್ ಬಸ್, ನಾವು ಅವ್ರ ಮಗಳಿಗೂ ಬೆಟ್ಟಿನ ಮಗನಿಗೂ ಇವತ್ತೆ ಮದುವೆ ಅಂತೆ. ಆ ಫಾರೆಸ್ಟ್ ಆಫೀಸರೇ ನಿಂತು ಮದುವೆ ಮಾಡ್ತಿದ್ದಾನಂತೆ. ನಾಗವಾರ, ಇದು ಒಳ್ಳೆ ಸಮಯ ಆ ಬೆಟ್ಟಯ್ಯನ್ನ ಮಟ್ಟ ಹಾಕಕ್ಕೆ. ನೀನು ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಹೊಳೆ ದಾರಿಲಿ ಹಟ್ಟಿ ಮುಂದ್ಗಡೆಯಿಂದ ಮುತ್ತಿಗೆ ಹಾಕು. ನಾನು ನಮ್ಮವ್ರನ್ನೆಲ್ಲ ಕರ್ಕೊಂಡು ಆನೆ ದಾರಿಯಿಂದ ಬಂದು ಹಟ್ಟಿ ಹಿಂದ್ಗಡೆಯಿಂದ ಮುತ್ತಿಗೆ ಹಾಕ್ತೀನಿ. ಏನಂತೀಯ? ರಾಬಟ, ಪಿರಾಣಕ್ ಪಿರಾಣ ಕೊಡು ಕೆಳೆಯ ಅಂದ್ರೆ ನೀನೇ ಕಡೆಯ. ಬರ್ತೀನಿ. ಬರ್ತೀನಿ ನೋಡಿ. ಹೇ
ಖಾನ್, ಈ ಎರಡೂ ಗುಂಪುಗಳು ಕಿತ್ತಾಡಿ ಸಾಯ್ಲಿ. ಇದೇ ಸಮಯ, ಆದಷ್ಟು ಬೇಗ ನಾವು ಮಾಲನ್ನ ತಕ್ಷಣ ಸಾಗಿಸ್ಬೇಕು. ಕಮಾನ್, ಬಿಗ್ ಬಿಗ್. ಅವನ ಮಗಳನ್ನ ನನಗೆ ಸೊಸೆ ಮಾಡಿದ್ದೀರಿ, ಈಗ ಅವನು ನನಗೆ ಬೀಗ ಆಗ್ತಾನೆ. ದಯವಿಟ್ಟು ಅವನ್ ಬಿಟ್ಬಿಡಿ, ಅವನೆಲ್ಲಾದ್ರೂ ಹೋಗಿ ಬದುಕೊಳ್ಳಿ, ನಿಮ್ ಕೈ ಮುಗಿದಿರ್ತಾನೆ. ಅವನ ಬಿಟ್ಬಿಡಿ, ಅವನ ಬಿಟ್ಬಿಡಿ. ಬೆಟ್ಟಯ್ಯ, ನೀನು ಇವನ್ ಪರವಹಿಸಿ ಮಾತಾಡ್ತಾ ಇದ್ಯಾ? ಇವನ್ ಎಂತವನು, ಏನೇನ್ ಮಾಡಿದಾನೆ ಅನ್ನೋದು ನಿನಗೂ ಚೆನ್ನಾಗ್ ಗೊತ್ತು. ಅಂತದ್ರಲ್ಲಿ ಇವನ್ನ ಬಿಟ್ಬಿಡು ಅಂತಿದ್ಯಾ? ನಾವು ನಾನು ಇವನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ. ಹಣದಾಸೆ ತೋರಿಸಿ ಮಾಡ್ಬಾರ್ದೆಲ್ಲ ಮಾಡಿಸಿ ಹಾಳ್ ಮಾಡಿದ್ದು ಆ ರಾಬರ್ಟ್ ದಣಿ. ಇಷ್ಟಕ್ಕೆಲ್ಲ ಕಾರಣ ಅವನೇ. ದಯವಿಟ್ಟು ನಮ್ಮ ಅಪ್ಪನಿಗೆ ಏನು ಮಾಡಬೇಡಿ. ಹೌದು ದಣರ, ಅವನಿಂದ ನಮ್ ನಾಗವರ ಕೆಟ್ಟಿದ್ದು. ದಯವಿಟ್ಟು ಅವನ ಬಿಟ್ಬಿಡಿ ದಣರ. ನಾಗವರ, ನಿನ್ ಮಗಳಿಗೋಸ್ಕರ ಇವತ್ತು ನಿನ್ನ ಬಿಡ್ತಾ ಇದ್ದೀನಿ. ಪೆಟ್ಟಯ್ಯ, ನನ್ನನ್ನು ಕ್ಷಮಿಸ್ಬಿಡು. ಅವತ್ತಿನ ಏಟ್ ತಿಳಿಸ್ ಹೇಳಿದ್ರು ನಿನ್ನ ಮಾತು ಕೇಳದೆ, ನಿನ್ನ ಜೊತೆಗೆ ವೈರತ್ವ ಕಟ್ಕೊಂಡು ಅನ್ನದಾಸೆಗೋಸ್ಕರ ಆ ರಾಬರ್ಟ್ ಜೊತೆಗೆ ಸೇರ್ಕೊಂಡು ಮಾಡಬಾರ್ದು ಕೆಟ್ಟ ಕೆಲಸಗಳೆಲ್ಲ ಮಾಡಿಬಿಟ್ಟೆ. ಪಾರ ಸಾಹೇಬ್ರ, ನಾನು ಮಾಡಿದ ತಪ್ಪಿಗೆ ನೀವೇನೇ ಶಿಕ್ಷಾ ಕೊಟ್ಟು ನಾನು ಅನುಭವಿಸೋಕೆ ಸಿದ್ಧವಾಗಿದ್ದೀನಿ ಸಾಹೇಬ್ರ. ಓ, ಆದ್ರೂ ಒಂದು ಮಾತು ಸಾಹೇಬ್ರ, ಆ ರಾಬರ್ಟ
ಬೆಟ್ಟಯ್ಯನ ಗುಂಪಿನವ್ರ ಜೊತೆ ಹೋರಾಡೋದಕ್ಕೆ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಕಣ್ ತಪ್ಪಿಸಿ ನನ್ನ ಕಾರ್ನಲ್ಲಿರೋ ಮಾಲ್ನ ಕಳ್ತನದಿಂದ ಯಾವ ದಾರಿಯಿಂದ ಸಾಗಿಸ್ತಾ ಇದ್ದಾನೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಸಾಹೇಬ್ರ. ಓ ನೀವು ಬನ್ನಿ ಸಾಹೇಬ್ರ, ಅವನಿಗೆ ಕಾರಿಂದ ಆಚೆ ಹೋಗಕ್ ಬಿಡಬಾರ್ದು ಸಾಹೇಬ್ರ. ಮಾಡಿದ ತಪ್ಪನ್ನ ಒಪ್ಕೊಂಡಿ ಅಲ್ಲ ಅಷ್ಟೇ ಸಾಕು, ನಡಿ. ಹ್ಮ್ ನಾಗವಾರ, ಆ ಬೆಟ್ಟಯ್ಯನ್ನ ಅವನ ಕಡೆಯವರನ್ನ ಮುಗಿಸಿ ಬಂದ್ಬಿಟ್ಟಿಯ? ನನಗ್ ಗೊತ್ತಿತ್ತು ಆ ಬೆಟ್ಟಯ್ಯನ ಹಟ್ಟಿನ ಸ್ಮಶಾನ ಮಾಡಿ ನಿನ್ನ ಮಗಳನ್ನ ಕರ್ಕೊಂಡು ಬಂದೇ ಬರ್ತೀಯ ಅಂತ. ಇಲ್ಲ, ನಾನು ಹಂಗ ಮಾಡ್ಲಿಲ್ಲ. ನೀನ್ ಯಾರು, ನೀನ್ ಏನು, ನೀನ್ ಯಾಕೆ ನನಗ್ ತಗಲಾಕ್ಸ್ಬಿಟ್ಟು ಮಗಲಾದೆ ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟೆ. ರಾಬರ್ಟ, ನನ್ನಂತ ನೀಯತ್ತಿನ ಕಾಡ್ ಮನಸ್ಸಿಗೆ ನಿನ್ನ ಅರಿಬುದ್ಧಿ ತೋರಿಸ್ಬಿಟ್ಟಿಯಲ್ಲೋ. ಹಿಂದೆ ಹಿಂದೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿ ಮುಂದೆ ಮುಂದೆ ಮಾಲ್ ಸಾಗಿಸ್ತಾ ಇದೀಯಾ? ಛೇ ಛೇ, ಹಾಗಲ್ಲ ನಾಗವರ. ಈ ಜಗಳದಲ್ಲಿ ಲಕ್ಷಾಂತರ ರೂಪಾಯಿ ಮಾಲು ಎಲ್ಲಿ ಆ ಫಾರೆಸ್ಟ್ ಆಫೀಸರ್ ಪಾಲಾಗುತ್ತೋ ಅಂತ ಆದಷ್ಟು ಬೇಗ ಇಲ್ಲಿಂದ ರವಾನೆ ಮಾಡಿ ಆಮೇಲೆ ನಿನ್ನ ಹತ್ರ ಬರೋಣ ಅಂತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ, ನನ್ ಜೊತೆ ಬಂದ್ಬಿಡು. ಬಂದಿದ್ರಲ್ಲಿ ಅರ್ಧ ನನಗೆ ಅರ್ಧ ನಿನಗೆ. ಬೇಷ್ ರಾಬರ್ಟ, ಬಂದದ್ರಲ್ಲಿ ಅರ್ಧ ನನಗೆ ಅರ್ಧ ನಿನಗೆ. ತಪ್ಪಿಗೆ ನನಗೆ ಶಿಕ್ಷೆ ಸಿಕ್ತು ನೋಡು. ನನ್ನ ಮಗಳ ಅಚ್ಚಿನ ನಮ್ಮ ಕಾಡ್ನ ನಮ್ಮ ಕಾಡಿನ ಜನರ ಸರಿಯಾಗಿ ನೋಡ್ಕೋಬೆಟ್ಟಯ್ಯ. ಆ ನಾಗದೇವತೆ ಸಾಕ್ಷಿಯಾಗಿ ನೋಡ್ಕೊಳ್ತೀನಪ್ಪ. ಬೆಟ್ಟಯ್ಯ ನಾಗವಾರ, ಬೆಟ್ಟಯ್ಯ ನಾಗವಾರ, ಬೆಟ್ಟ ನಾಗವಾರ, ನಾಗವಾರ, ನಾಗವಾರ. ಅಯ್ಯೋ, ನಿನಗೆ ಒಳ್ಳೆ ಬುದ್ಧಿ ಬರೋ ಹೊತ್ತಿಗೆ ಆ ದೇವ್ರು ನಿನ್ ಕಿತ್ಕೊಂಡ್ಬಿಟ್ಟಲ್ಲಪ್ಪ. ನಾಗವಾರ ಲೇ, ದುಟ್ಟು ಸಮಾಸ ಮಾಡ್ಬೇಡ ಅಂತ ಹೇಳಿದೆ ನೋಡ್ದ್ಯಾ, ನೀನು ಮಾಡಿದ್ದಕ್ಕೆ ಅವರಿಂದಲೇ ನಿನಗೆ ಸಾವು ಬಂತಲ್ಲಪ್ಪ. ನಾಗವಾರ, ನಿಮ್ಮವ್ರಿಗೆಲ್ಲ ಗಂಭೀಸಾಕ ಕೇಳು. Thank you.
ಮಾಡದೇ ಇರೋ ಕೆಲಸನ ನೀನ್ ಮಾಡ್ ತೋರಿಸ್ತಿ. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಡ್ಯಾಡಿ, ಇವತ್ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಗಣ್ಯರ ಚಿಕ್ಕ ಗಣ್ಯರ ನಮ್ಮಿಬ್ಬರ ಆಸೆನ ಈಡೇರಿಸಿಬಿಟ್ರೆ ಹೇಳಿ, ಇಂತಹ ಕಾಡ್ ಕಳ್ಳರನ್ನ ಹಿಡಿದು ಈ ಕಾಡ್ ತಾಯಿಗೆ ತಕ್ಕ ಮಗ ಆದ್ರು. ಡ್ಯಾಡಿ, ಈ ಖದೀಮ್ರ ನಾ ಪೊಲೀಸ್ ಒಪ್ಪಿಸ್ ಬರ್ತೀನಿ. ಓಕೆ ಒಬ್ಬ. ನಿನ್ ಸೇವೆ ಮಾಡೋ ಯೋಗ ನಮಗ್ ಸಿಕ್ಕಿಲ್ಲ. ನಾವಿಬ್ರು ಮದ್ವೆ ಆಗಿ ಈ ಕಾಡನ್ನ ಈ ಕಾಡ್ ಜನರನ್ನ ರಕ್ಷಿಸಿ ನಿನ್ ಎದುರಿಗೆ ಬಾಳ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿಹುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ ಕಣ ಕಣದಲ್ಲೂ ತುಂಬಿಹುದು. ಪ್ರತಿ ಕ್ಷಣ ನಿನ್ನ ಮರೆಯದ ಜೀವ ನೆನೆ ನೆನೆಯುತ್ತಲೇ ಬದುಕಿರುದು, ನೆನೆ ನೆನೆಯುತ್ತಲೇ ಬದುಕಿರುದು. ನಿನ್ನ ಜೊತೆ ಬೆರೆತು ಬಾಳುವ ಬಯಕೆ